शांति ओम शांति ओम शांति
शांति। पिताश्री शिव बाबा याद है, मुरलिया दिनांक 25/5/23। मीठे बच्चे, देह सहित तुम्हारे पास जो कुछ भी है वह सब बलि चढ़ा दो। बाबा तिळिसुत्तिदरे, मधुर मक्कळे, देह सहितवागि नम्म बलि एनेल्ल इदेयो अदन्न तंदेगे बलि माडबेकु। फिर ट्रस्टी बन संभालो, तंदेगे बलि कोट्टिद मेले अदन्न ट्रस्टियागि संभालने माडबेकु। तो ममत्व निकल जायेगा, आग नमगे ममत्ववु होरटु होगुत्तदे। देह सहितवागि नम्म बलि एनेल्ल इदेयो अदन्न तंदेगे बलि एरिसबेकु, ट्रस्टियागि संभालने माडबेकु, आग ममत्ववु होरटु होगुत्तदे अंतारे बाबा। प्रश्न, हर एक ब्राह्मण बच्चे को कौन सी युक्ति जरूर सीखनी चाहिए? प्रतियोंदु ब्राह्मण मक्कळिगे ಯಾವ ಒಂದು ಯುಕ್ತಿ ಅವಶ್ಯವಾಗಿ ಕಲಿಯಬೇಕಾಗಿದೆ? ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಿಗೆ ಯಾವ ಒಂದು ಯುಕ್ತಿ ಅವಶ್ಯವಾಗಿ ಕಲಿಯಬೇಕಾಗಿದೆ? ಉತ್ತರ ಹೇಳ್ತಾರೆ ಬಾಬಾ, ಸರ್ವಿಸ್ ಕರ್ನೇಕಿ ಯುಕ್ತಿ ಜರೂರ್ ಸೀಕು, ಸರ್ವಿಸ್ ಮಾಡುವಂತಹ ಯುಕ್ತಿಯನ್ನು ಅವಶ್ಯವಾಗಿ ಕಲಿಯಬೇಕು। ಶೌಕ್ ಹೋನಾ ಚಾಹಿಯೇ ಕಿ ಕೈಸೆ ಸಿದ್ಧ ಕರ್ ಬತಾಯೇ ಪರಮಾತ್ಮ ಕೌನ್ ಹೇ, ಆಸಕ್ತಿ ಇರಬೇಕು, ಹೇಗೆ ಆದರೂ ಸಿದ್ಧ ಮಾಡಿ ತೋರಿಸ್ಬೇಕು ಪರಮಾತ್ಮ ಯಾರು ಅಂತ। ತುಮೆ ಬಾಪ್ ಕಿ ಶ್ರೀಮತ್ ಮಿಲಿ ಹುಯಿ ಹೇ, ಸೆನ್ಸಿಬಲ್ ಬನ್, ಸಬ್ಕೋ ಬಾಪ್ ಕಾ ಪೈಗಾಮ್ ಸುನಾವು। ಬಾಬನ ಶ್ರೀಮತ ಇದೆ, ನಾವು ಸೆನ್ಸಿಬಲ್ ಮಕ್ಕಳಾಗಿ, ಜಾಣ ಮಕ್ಕಳಾಗಿ ತಂದೆಯ ಸಂದೇಶವನ್ನು ಎಲ್ಲರಿಗೂ ತಿಳಿಸ್ಬೇಕು, ಅದರ ಶೌಕ್ ಇಟ್ಕೋಬೇಕಂತಾರೆ ಬಾಬಾ। ಒಟ್ಟಾರೆ ಪರಮಾತ್ಮ ಯಾರು ಅನ್ನೋದನ್ನು ಸಿದ್ಧಪಡಿಸ್ಬೇಕು, ಈ ರೀತಿ ಸರ್ವಿಸ್ ಮಾಡುವಂತಹ ಯುಕ್ತಿಯನ್ನು ಕಲಿಸ್ಬೇಕು ಅಂತಾರೆ ಬಾಬಾ। ಐಸೆ ಅಚ್ಚೆ ಅಚ್ಚೆ ಪರ್ಚೆ ಕಾರ್ಡ್ ಚಪಾವು ಜೊ ಮನುಷ್ಯಂಕೋ ಪತಾ ಪಡೇಕಿ ಪರಮಾತ್ಮಕ್ಕೋ ಸರ್ವವ್ಯಾಪಿ ಕೆಹನ ಉನ್ಕಿ ಇನ್ಸಲ್ಟ್ ಕರ್ನಾ ಹೇ। ಇಂತಹ ಒಳ್ಳೆ ಒಳ್ಳೆ ಪಾಂಪ್ಲೆಂಟ್ಗಳನ್ನು, ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿಸ್ರಿ, ಅಂದರೆ ಮನುಷ್ಯರಿಗೆ ಗೊತ್ತಾಗ್ಬಿಡ್ಬೇಕು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವುದು ಇದು ಇನ್ಸಲ್ಟ್ ಮಾಡೋದಾಗಿದೆ ಅಂತ ಆ ಒಂದು ಪಾಂಪ್ಲೆಂಟ್ನಲ್ಲಿ, ಕಾರ್ಡ್ಗಳಲ್ಲಿ ಮೆಸೇಜ್ ಇರಬೇಕು, ಸಂದೇಶ ಇರಬೇಕು। ಒಟ್ಟು ಪರಮಾತ್ಮ ಸರ್ವವ್ಯಾಪಿ ಅಂತ ಹೇಳುವುದು ಅದು ಪರಮಾತ್ಮನಿಗೆ ಇನ್ಸಲ್ಟ್ ಮಾಡಿದಂಗಾಯಿತು ಅಂತ ಗೊತ್ತಾಗಬೇಕು ಮನುಷ್ಯರಿಗೆ। ತುಂಬಚ್ಚೆ ತೀರ್ಥ ಯಾತ್ರಿಯೊಂಕಿ ಬಹುತ ಸರ್ವಿಸ್ ಕರ್ಸಕ್ತೆ ಹೋ, ತಾವು ಮಕ್ಕಳು ತೀರ್ಥಯಾತ್ರಿಕರ ಭಾಳಷ್ಟು ಸರ್ವಿಸನ್ನು ಮಾಡಬಹುದು ಅಂತಾರೆ ಬಾಬಾ। ತೀರ್ಥಯಾತ್ರಿಕರ ಸರ್ವಿಸನ್ನು ಭಾಳಷ್ಟು ಮಾಡಬಹುದು ಹೇಳ್ತಾರೆ ಬಾಬಾ। ಇವತ್ತಿನ ಗೀತ್, ಜಿಸ್ಕಾ ಸಾಥಿ ಹೇ ಭಗವಾನ್, ಉಸೆ ಕ್ಯಾ ರೋಕೇಗಿ ಆಂಧಿ ಔರ್ ತೂಫಾನ್। ಓಂ ಶಾಂತಿ। ಬಚ್ಚೋನೆ ಗೀತ ಸುನಾ, ಬಚ್ಚೆ ಹಿ ಇಸ್ಕಾ ಅರ್ಥ ಸಮಸ್ತೆ ಹೇ, ಬಾಕಿ ಜಿನ್ಹೋನೆ ಗೀತ ಗಾಯಾ ವಹ ಇಸ್ಕಾ ಅರ್ಥ ಕುಚ್ ಭಿ ನಹಿ ಸಮಸ್ತೆ ಹೇ। ಯಾರ ಜೊತೆಗೆ ಭಗವಂತ ಇದ್ದಾರೋ ಅವರಿಗೆ ಯಾವ ಬಿರುಗಾಳಿ, ಯಾವ ತೂಫಾನುಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ। ಗೀತೆಯನ್ನು ರಚಿಸಿರುವಂಥವರಿಗೆ ಅಷ್ಟು ಅರ್ಥ ಗೊತ್ತಿಲ್ಲ, ಈ ಗೀತೆಯ ಅರ್ಥ ಬಾಬನ ಮಕ್ಕಳಿಗೆ ಅಷ್ಟು ಗೊತ್ತಿದೆ, ಅದು ಟಚ್ ಆಗಿದೆ। ನಾ ಉನ್ಹೊಂಕೆ ಸಾತ್ ಭಗವಾನ್ ಹೇ, ನಾ ಉನ್ಹೊಂಕೋ ಯ ಪತಾ ಹೇ ಕಿ ಭಗವಾನ್ ಕಬ್ ಆಕರ್ ಅಪ್ನೆ ಬಚ್ಚೊಂಕೋ ಸ್ವರ್ಗ ಕಾ ವರ್ಸಾ ದೇತೆ ಹೇ। ಯಾರು ಈ ಗೀತೆಯನ್ನು ಸುಮ್ಮನೆ ಹಾಡ್ತಾರೋ ಬಾಯಿ ಮಾತಲ್ಲಿ, ಅವರಿಗೆ ಅವರ ಜೊತೆ ಭಗವಂತನೂ ಇಲ್ಲ, ಅವರಿಗೆ ಭಗವಂತನ ಪರಿಚಯ ಅಂತೂ ಮೊದಲೇ ಇಲ್ಲ, ಅವರಿಗೆ ಇದು ಸಹ ಗೊತ್ತಿಲ್ಲ ಭಗವಂತ ಬಂದು ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು ಯಾವಾಗ ಬರ್ತಾರೆ ಅನ್ನೋದು ಗೊತ್ತೇ ಇಲ್ಲ। ಬಾಪ್ನೇಹಿ ಆಕರ್ ಬಚ್ಚೊಂಕು ಸನ್ಮುಖಮೆ ಅಪ್ಪನ ಪರಿಚಯ ದಿಯಾ ಹೇ, ತಂದೆನೆ ಸನ್ಮುಖದಲ್ಲಿ ಬಂದು ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ। ವಹಿ ಬಾಪ್ ಅಬ್ ಸನ್ಮುಖ ಬೈಟೆ ಹೇ ಅವ್ರ ತುಂ ಸುಂತೆ ಹೋ, ಈಗ ಮುರುಳಿಯನ್ನು ಬಾಬನೇ ಬಂದು ನುಡಿಸ್ತಾರೆ, ನಾವು ಕೇಳ್ತೀವಿ ಸನ್ಮುಖದಲ್ಲಿ ಬಾಬಾ ಮುರುಳಿಯನ್ನು ನುಡಿಸ್ತಾರೆ। ತುಮ್ ಹಿ ತುಫಾನುಂಕು ಸಮಸ್ತೆ ಹೋ, ಈ ಜ್ಞಾನ ಮಾರ್ಗದಲ್ಲಿ ಯಾವ ಬಿರುಗಾಳಿಗಳು ಬರ್ತವೆ ಅಂತ ನಾವು ಮಕ್ಕಳಿಗೆ ಗೊತ್ತಿದೆ। ಓ ಲೋಗುತೋ ಕೆಲಮಿಟೀಸ್ ಆದಿಕೋ ತುಫಾನ್ ಸಮಚ್ಲೆತೆ ಹೇ, ಹೊರಗಿನ ಜನ ಪ್ರಾಕೃತಿಕ ವಿಕೋಪಗಳನ್ನು ಬಿರುಗಾಳಿಗಳನ್ನೇ
ಅದೇ ಬಿರುಗಾಳಿ ಅಂತ ತಿಳ್ಕೊಳ್ತಾರೆ. ಪ್ರಾಕೃತಿಕ ವಿಕೋಪಗಳನ್ನೇ ಬಿರುಗಾಳಿ ಅಂತ ತಿಳ್ಕೊಳ್ತಾರೆ. ಯಹತೋ ಪಾಂಚವಿಕಾರ ರೂಪಿ ಮಾಯಾಕ್ಕೆ ತುಫಾನ್ ಆತೇ ಹೇ. ಇಲ್ಲಿ ಪಂಚವಿಕಾರ ರೂಪಿ ಮಾಯ ಎನ್ನುವಂತಹ ಬಿರುಗಾಳಿಗಳು ಬರ್ತದೆ. ಪುರುಷಾರ್ಥ ಸೆ ಮಾಯಾ ಬಹುತ್ ವಿಘ್ನ ಡಾಲ್ತಿ ಹೇ. ಪುರುಷಾರ್ಥದಲ್ಲಿ ಮಾಯೆಯು ಬಹಳಷ್ಟು ವಿಘ್ನ ಹಾಕ್ತದೆ ಅಂತಾರೆ ಬಾಬಾ. ಪರಂತು ಉಸ್ಕಿ ಪರ್ವಾಹ ನಹಿ ಕರ್ನಿ ಚಹಿಯೆ. ಆದರೆ ಪುರುಷಾರ್ಥದಲ್ಲಿ ಮಾಯೆ ವಿಘ್ನ ಹಾಕಿದರೂ ಸಹ ಮಾಯೆ ಬಗ್ಗೆ ಭಾಳ ಚಿಂತೆ ಮಾಡಬೇಡಿ, ಭಾಳ ಕಾಳಜಿ ಮಾಡಬೇಡಿ ಅಂತಾರೆ ಬಾಬಾ. ಸಿರ್ಫ್ ಬಾಬಾಕ್ಕೂ ಅಚ್ಚಿ ರೀತಿ ಯಾದ ಕರ್ನೆ ಸೇಹಿ ತುಫಾನ್ ಉಡ್ ಜಾತೆ ಹೇ. ಕೇವಲ ತಂದೆಯನ್ನೇ ಒಳ್ಳೆ ರೀತಿಯಿಂದ ನೆನಪು ಮಾಡುವುದರಿಂದಲೇ ಈ ಬಿರುಗಾಳಿಗಳು ಹಾರಿ ಹೋಗುತ್ತದೆ. ಬಾದಶಾಹಕ ಬಚ್ಚಾ ಹೋಗ ಉನ್ಕೋ ಯಹ ನಿಶ್ಚಯ ಹೋಗಾಕಿ ಹಮಾರ ಬಾಬಾ ಬಾದಶಾಹ ಹೇ. ಹೇಗೆ ರಾಜನ ಮಗ ಇರುತ್ತಾರೆ ಅವರಿಗೆ ನಿಶ್ಚಯ ಇರುತ್ತದೆ ಏನಂತ, ಹಮಾರ ಬಾಬಾ ಬಾದಶಾಹ ಹೇ, ನಮ್ಮ ತಂದೆ ಬಾದಶಾ ಆಗಿದ್ದಾರೆ, ರಾಜರಾಗಿದ್ದಾರೆ ಅಂತ ನಿಶ್ಚಯ ಇರ್ತದೆ. ಬಾಬರವರು ತಿಳಿಸ್ತಾರೆ ಇದನ್ನು ನಿಶ್ಚಯ ಇರ್ತದೆ. ಇಸ್ ಬಾದಶಾಹಿ ಕಾ ಮೈ ಮಾಲಿಕ ಹೂ, ಈ ಬಾದಶಾಹಿಗೆ ಅಥವಾ ತಂದೆಯ ಆಸ್ತಿಗೆ ನಾನೇ ಮಾಲೀಕ ಅಂತ ಮಗನಿಗೆ ಎಷ್ಟು ನಶೆ ಇರ್ತದೆ. ತುಂಬ ಚೊಮೆ ಬಿ ಕೊಯಿ ಕೊಯಿಕೋ ಐಸಾ ಪಕ್ಕಾ ನಿಶ್ಚಯ ಹೇ, ಬಾಪಕ್ಕೋ ಅಪ್ನಾ ಬನಾಯ ಹೇ. ನಾವು ಮಕ್ಕಳಿಗೂ ಸಹ ಕೆಲವೊಮ್ಮೆ ಇಂತಹ ಪಕ್ಕಾ ನಿಶ್ಚಯ ಇದೆ. ನಾವು ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಂಡಿದ್ದೇವೆ. ಅಪ್ನಾ ಬನಾನಾ ಕೊಯಿ ಮಾಸಿಕ ಘರ್ ನಹಿ ಹೇ. ತಮ್ಮವರನ್ನಾಗಿ ಅಂದರೆ ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳೋದೇನು ಅಷ್ಟು ಸುಲಭ ಇಲ್ಲ ಅಂತಾರೆ ಬಾಬಾ. ಬಸ್ ಮೇರಾ ತೋ ಏಕ್ ಶಿವ ಬಾಬಾ ದುಸ್ರಾನ ಕೊಯಿ, ಕೇವಲ ನನಗೆ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬಹುತ್ ಬಚ್ಚೆ ಇನ್ ಬಾತೊಂಕು ಸಮಸ್ತೆ ಹಿ ನಹಿ ಹೇ, ಇಸ್ಲಿಯೇ ಮಾಯಾಕ್ಕೆ ತುಫಾನ್ ಹೈರಾನ್ ಕರ್ತೆ ಹೇ, ಅವ್ರು ಫಿರ್ ಬಾಪ ಕೊಹಿ ಛೋಡ್ ದೇತೆ ಹೇ. ಭಾಳ ಜನ ಮಕ್ಕಳಿ ಮಾತುಗಳನ್ನು ತಿಳ್ಕೊಂಡೇ ಇಲ್ಲ. ಅದಕ್ಕೋಸ್ಕರ ಮಾಯೆ ಬಿರುಗಾಳಿಗಳು ಅವರಿಗೆ ಭಾಳ ತೊಂದರೆ ಕೊಡ್ತದೆ. ಅದಕ್ಕೆ ಅವರ ತಂದೆಯ ಕೈಯನ್ನೇ ಬಿಟ್ಟುಬಿಡ್ತಾರೆ. ದುನಿಯಾ ಮೇ ಭಗವಾನ್ ಕೋ ಯಥಾರ್ಥ ರೀತಿ ಕೊಯಿ ನಹಿ ಜಾಂತೆ. ಬಾಬಾ ತಿಳಿಸ್ತಾರೆ ಪ್ರಪಂಚದಲ್ಲಿ ಭಗವಂತನನ್ನು ಯಾರೂ ಯಥಾರ್ಥ ರೀತಿಯಿಂದ ತಿಳ್ಕೊಂಡೇ ಇಲ್ಲ. ತುಂಬಚ್ಚೆ ಅಸುಲ್ಮೆ ಶಿವಾಲಯಕ್ಕೆ ರಹನೆ ವಾಲೆ ಥೇ ಅಬು ವೇಶ್ಯಾಲಯ ಹೇ, ತಾವು ಮಕ್ಕಳು ಅಸಲು ಶಿವಾಲಯದಲ್ಲಿ ಇರುವಂಥವರು, ಈಗ ವೇಶ್ಯಾಲಯಕ್ಕೆ ಬಂದಿದ್ದೇವೆ. ಇಸ ಸಮಯ ಮನುಷ್ಯ ಬಂದರ್ ಸೆ ಬಿ ಬದುತರ್ ಬನ್ ಗಯೇ ಹೇ, ಈ ವೇಶ್ಯಾಲಯದಲ್ಲಿ ಎಲ್ಲ ಮನುಷ್ಯರು ಏನಾಗ್ಬಿಟ್ಟಾರಪ್ಪ ಅಂತಂದರೆ ಮಂಗ್ಯನಿಗಿಂತನೂ ಕಡೆ ಆಗಿಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಮನುಷ್ಯಕ ಕ್ರೋಧ ಬಂದರ್ ಸೆ ಬಿ ಥೀಕಾ ಹೇ, ಮನುಷ್ಯನ ಕ್ರೋಧ ಏನಿದೆ ಇದು ಮಂಗನಿಗಿಂತಲೂ ತೀಕ್ಷ್ಣ ಇದೆ ಅಂತಾರೆ ಬಾಬಾ. ಅಷ್ಟು ಕ್ರೋಧ ಮಾಡ್ತಾರೆ ಮನುಷ್ಯರು. ಮನುಷ್ಯ ಹೋತೆ ಬಿ ಐಸಾ ಕಾಮ್ ಕರ್ತೆ ಹೇ, ಇಸ್ಲಿಯೇ ಉನ್ಕೋ ಬಂದರ್ ಸೆ ಬಿ ಬದುತರ್ ಕಹಾ ಜಾತಾ ಹೇ. ಮಂಗನಿಗಂತೂ ಗೊತ್ತಿಲ್ಲ, ಆದರೆ ಮನುಷ್ಯರಾಗಿಯೂ ಮಂಗನಿಗಿಂತಲೂ ತೀಕ್ಷ್ಣವಾದಂಥ ಕ್ರೋಧ ಮಾಡ್ತಾರಂತಂದರೆ ಅವರಿಗೆ ಕ್ರೋಧಕ್ಕಿಂತ ಬಾಬಾ ಹೇಳ್ತಾರೆ ಮಂಗನಿಗಿಂತನೂ ಕಡೆ ಅಂತ ಹೇಳಲಾಗ್ತದೆ. ಭಾರತವಾಸಿಯೋಂಕ ಸಬ್ಸೆ ಬಡಾ ದುಶ್ಮನ್ ಕೌನ್ ಹೇ, ಜಿಸ್ನೆ ಉನ್ಹೊಂಕೋ ಬಂದರ್ ಸೆ ಬಿ ಬದುತರ್ ಬನಾಯಾ ಹೇ, ಯ ಕೋಯಿ ನಹಿ ಜಾಂತೆ. ಭಾರತವಾಸಿಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಶತ್ರು ಯಾರಾಗಿದ್ದಾರೆ ಅವರಿಗೆ ಏನಂತ ಹೇಳಲಾಗಿದೆ, ದೊಡ್ಡ ಶತ್ರು ಆ ಶತ್ರುವಿಗೆ ಮಂಗನಿಗಿಂತನೂ ಕಡೆ ಬಂದರ್ ಸೆ ಬಿ ಬದುತರಂತ ಹೇಳಿ ಹೇಳಲಾಗ್ತದೆ. ಇದು ಯಾರಿಗೂ ಗೊತ್ತೇ ಇಲ್ಲ. ಭಾರತದ ಅತ್ಯಂತ ದೊಡ್ಡ ಶತ್ರು ಅಂದ್ರೇ ಮಾಯ ರಾವಣ. ಆ ಮಾಯ ರಾವಣ ಎಲ್ಲ ಮನುಷ್ಯರನ್ನು ಮಂಗನಿಗಿಂತನೂ ಕಡೆ ಮಾಡಿಬಿಟ್ಟಿದೆ. ಇದು ಯಾರಿಗೂ ಗೊತ್ತೇ ಇಲ್ಲ. ತೊ ಬಾಪ ಕಹತೆ ಹೇ ತುಮ್ ದಿಲ್ ರೂಪಿ ದರ್ಪಣ ಮೇ ಅಪ್ನಿ ಶಕಲ್ ದೇಕೋ ತುಮ್ ಪಹಲೆ ಕ್ಯಾಥೆ. ಬಾಬಾ ಹೇಳ್ತಾರೆ ಹೃದಯ ಎನ್ನುವಂತಹ ಕನ್ನಡಿಯಲ್ಲಿ ನಿಮ್ಮ ಒಂದು ಮುಖವನ್ನು ನೋಡಿಕೊಳ್ಳಿ, ಮೊದಲು ನಾವು ಏನಾಗಿದ್ವಿ. ಅಬ್ಬ ಬಾಪ ತುಮ್ಕೋ ಲಾಯಕ ಬನಾತೆ ಹೇ, ಈಗ ತಂದೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪರಂತು ಜೋ ಶ್ರೀಮತ್ಪರ್ ನಹಿ ಚಲ್ತೆ ತೋ ಮಾಯಾ ಉನ್ಕೋ ನಾ ಲಾಯಕ್ ಬನಾದೇತೆ ಹೇ. ಯಾರು ಶ್ರೀಮತದಂತೆ ನಡೆಯಂಗಿಲ್ಲವೋ ಅವರಿಗೆ ಮಾಯೆ ಅಯೋಗ್ಯರನ್ನಾಗಿ ಮಾಡುತ್ತದೆ. ಬಾಪ್ ಶ್ರೀಮತ್ ದೇತೆ ಹೇ ದೇಹ ಸಹಿತ ಜೋ ಕುಚ್ ಬಿ ತುಮಾರೆ ಪಾಸ್ ಹೇ ವಸಬ್ ಬಲಿ ಚಡೋ. ಬಾಬರವರು ಶ್ರೀಮತ ಕೊಡ್ತಾರೆ, ದೇಹ ಸಹಿತ ನಿಮ್ಮ ಹತ್ರ ಏನೆಲ್ಲ ಇದೆಯೋ ಅದನ್ನೆಲ್ಲ ತಂದೆಗೆ ಬಲಿ ಮಾಡಿ ಒಪ್ಪಿಸಿ, ಫಿರ್ ತುಮ್ಕೋ ಟ್ರಸ್ಟಿ ಬನಾದೆಂಗೆ.
ಎಲ್ಲ ತಂದೆಗೆ ಒಪ್ಪಿಸಿದ ಮೇಲೆ ಅದು ತಂದೆದಾಗ್ಬಿಡುತ್ತದೆ. ನಾವು ಸಂಭಾಲನೆ ಮಾಡೋರು ಕೇವಲ ಟ್ರಸ್ಟಿಗಳಷ್ಟೇ ಅಂತಾರೆ ಬಾಬಾ. ತುಮಾರ ಮಮತ್ವ ಮಿಟಾದೆಂಗೆ? ಈ ರೀತಿ ಬಾಬನಿಗೆ ನಮ್ದೆಲ್ಲವನ್ನ ಒಪ್ಪಿಸಿ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿದರೆ ಮಮತ್ವತೆಯೆಲ್ಲ ಬಿಟ್ಟು ಹೋಗ್ತದೆ. ತುಮ್ ಅಬ್ಲಾವು ಕೇಳಿಯ ಬಹುತ ಸಹಜ ಹೇ. ಬಾಬಾ ಹೇಳ್ತಾರೆ ತಾವೆಲ್ಲ ಅಬಲಿಯರಿಗೆ ಈ ರೀತಿ ಮಾಡೋದು ಭಾಳ ಸಹಜ. ರಾಜಸ್ಥಾನ್ಕೆ ತರಫ್ ರಾಜಾವಂಕೋ ಅಪನೇ ಬಚ್ಚೆ ನಹಿ ಹೋತೆ ಹೇ ತೋ ಗೋದ್ ಲೇತೆ ಹೇ. ರಾಜಸ್ಥಾನದ ಕಡೆ ರಾಜರಿಗೆ ಮಕ್ಕಳಿಲ್ಲ ಅಂತಂದರೆ ಏನು ಮಾಡ್ತಿದ್ರಂತೆ, ದತ್ತು ಮಕ್ಕಳನ್ನು ತಗೊಳ್ತಿದ್ರು. ಗರೀಬ್ಕ ಬಾಲಕಗರ್ ಸೌಕಾರಕ್ಕೆ ಗೋದ್ಮೆ ಜಾತಾ ತೋ ಕಿತ್ನಾ ಖುಷ್ ಹೋತಾ ಹೇ. ಹಮ್ ಇತ್ತನಿ ಪ್ರಾಪರ್ಟಿಗೆ ಮಾಲೀಕ ಹೇ. ಬಡವರ ಮಕ್ಕಳು ಶ್ರೀವಂತರ ಮಡಿಲಿಗೆ ಹೋದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ, ಅವರಿಗೆ ನಶೆ ಏರ್ಬಿಡುತ್ತದೆ. ನಾನೀಗ ಸಿರಿವಂತ ತಂದೆಯ ಮಗು ಅಂತಂದಮೇಲೆ ಇಷ್ಟು ಪ್ರಾಪರ್ಟಿಗೆ ನಾವೇ ಮಾಲೀಕರು ಅಂತ. ಬಡೆ ಆದ್ಮಿಯೊಂಕೆ ಬಚ್ಚೋಂಕೋ ಬಿ ಬಹುತ್ ನಶಾ ರಹತಾ ಹೇ ಕಿ ಹಮ್ ಕರೋಡ್ಪತಿಕೆ ಬಚ್ಚೆ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳಿಗೂ ಸಹ ಇದೇ ಭಾಳ ನಶೆ ಇರ್ತದೆ. ನಾವು ಕರೋಡ್ಪತಿ ತಂದೆಗೆ ಮಕ್ಕಳಾಗಿದ್ದೇವೆ, ಆ ತಂದೆಯ ಆಸ್ತಿಗೆ ನಾವು ಮಾಲೀಕರಾಗಿದ್ದೇವೆ ಅನ್ನುವಂಥ ನಶೆ ಇರ್ತದೆ. ತೋ ಇಸ್ ಜ್ಞಾನ ಕಾತೋ ಉನ್ಕೋ ಪತಾ ನಹಿ ಹೇ. ಆದರೆ ಅವರಿಗೆ ಜ್ಞಾನದ ಗೊತ್ತಿಲ್ಲ, ಜ್ಞಾನದ ಬಗ್ಗೆ ಗೊತ್ತಿರಂಗಿಲ್ಲ, ಬರೀ ಹಣದ ನಶೆ ಇರ್ತದೆ. ಇದನ್ನು ಬಾಬಾ ಹೇಳ್ತಾರೆ ತುಮ್ ಜಾನ್ತೆ ಹೋ ಇಸ್ ಜ್ಞಾನ ಮೇ ಕಿತ್ನಾ ಭಾರಿ ನಶಾ ರಹತಾ ಹೇ. ನಮಗೆ ಈಗ ಈ ಜ್ಞಾನ ಮಾರ್ಗದಲ್ಲಿ ಭಾಳ ನಶೆ ಇರಬೇಕು, ಭಾರಿ ನಶೆ ಇರಬೇಕಂತಾರೆ ಬಾಬಾ. ಯಾಕಂತಂದರೆ ಭಗವಂತನ ಮಕ್ಕಳಾಗಿದ್ದೀವಿ, ಏನಾಗುವಂಥವರಿದ್ದೀವಿ ಅನ್ನುವಂತಹ ಪಾಯಿಂಟನ್ನು ನೆನಪು ಮಾಡಿಕೊಂಡ್ರೆ ಭಾರಿ ನಶೆ ಇರಬೇಕು. ಶ್ರೀಮತ್ಪರ ಚಲನೆಸೆ ಶ್ರೇಷ್ಠ ಬನೆಂಗೆ, ನಹಿ ಚಲನೆಸೆ ನಹಿ ಬನೆಂಗೆ. ಶ್ರೀಮತದಂತೆ ನಡೆಯೋದ್ರಿಂದ ನಾವು ಶ್ರೇಷ್ಠರಾಗ್ತೀವಿ. ಒಂದು ವೇಳೆ ನಾವು ಶ್ರೀಮತದಂತೆ ನಡೆದಿಲ್ಲ ಅಂದರೆ ಶ್ರೇಷ್ಠರು ಆಗಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ಕಹತೆ ಹೇ ತುಮ್ಕೋ ತೋ ಕೋಯಿ ಕಿಸಮ್ ಕಿ ಪರ್ವಾಹಿ ನಹಿ ಹೇ. ನಿಮ್ಗೆ ಯಾವುದೇ ಥರದ ಹಾಗೆ ಬೇಕಾದರೆ ಚಿಂತೆನೆ ಇಲ್ಲ. ರಾತ್ರದಿಂದ ತುಮ್ಕೋ ನಶಾರನ ಚಹಿ, ಆದರೆ ಹಗಲೇ ರಾತ್ರಿ ನಿಮಗೆ ಚಿಂತೆಯ ಬದಲಾಗಿ ನಶೆ ಇರಲಿ. ಹಮ್ಕೋ ಬಾಬಾ ಇಕ್ಕೀಸ್ ಜನ್ಮಂಕೆಲಿಯ ಸ್ವರ್ಗಕ್ಕೆ ರಾಜಾಯಿಕ ವರ್ಷ ದೇತೆ ಹೇ. ನಮಗೆ ಬಾಬಾ 21 ಜನ್ಮಕ್ಕೋಸ್ಕರ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡೆಯಲು ಆಸ್ತಿ ಕೊಡುತ್ತಾರೆ. ಹಮ್ ಬಾಬಾಕಿ ಸಂತಾನ ಬನೆ ಹೇ. ನಾವೀಗ ಬಾಬರವರ ಸಂತಾನರಾಗಿದ್ದೀವಿ, ಬಾಬರವರ ಮಕ್ಕಳಾಗಿದ್ದೀವಿ. ಪರಂತು ಅಬ್ ಶಿವ ಬಾಬಾ ಆಕರ್ ಪ್ರಾಕ್ಟಿಕಲ್ ಮೇ ಅಪ್ನ ಬಚ್ಚಾ ಬನಾತೆ ಹೇ. ಹಂಗೆ ಹೇಳಬೇಕಾದ್ರೆ ದ್ವಾಪರ ಕಲಿಯುಗದಲ್ಲೂ ನಾವು ಬಾಬನ ಮಕ್ಕಳೇ, ಭಗವಂತನ ಸಂತಾನರೇ. ಆದರೆ ಸಂಗಮ ಯುಗದಲ್ಲಿ ಏನು ವಿಶೇಷತೆ ಅಂತಂದರೆ ಬಾಬರವರು ಪ್ರಾಕ್ಟಿಕಲ್ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡ್ಕೊತಾರೆ, ದತ್ತು ತಗೊಳ್ಳುತ್ತಾರೆ, ಎಷ್ಟು ಜ್ಞಾನವನ್ನು ತಿಳಿಸ್ತಾರೆ. ಅಭಿ ತುಮ್ ಸನ್ಮುಖ ಬೈಟೆ ಹೋ, ಎಷ್ಟು ಚಂದ ಹೇಳ್ತಾರೆ ಬಾಬಾ. ಈಗ ನಾವು ಸನ್ಮುಖದಲ್ಲಿ ಕುಂತಿದ್ದೇವೆ. ಜಾನ್ತೆ ಹೋ ಶಿವ ಬಾಬಾ ಹಮ್ಕೋ ಅಪ್ನಾ ಬನಾಕರ್ ಸ್ವರ್ಗಕ್ಕೆ ಲಾಯಕ್ ಬನಾನೇಲಿಯೇ ಮತ್ತು ದೇತೆ ಹೇ. ಶಿವಬಾಬರವರು ಪ್ರಾಕ್ಟಿಕಲಾಗಿ ನಮ್ಮನ್ನು ತನ್ನ ಸಂತಾನರನ್ನಾಗಿ ಮಾಡಿಕೊಂಡು, ದತ್ತು ತೆಗೆದುಕೊಂಡು, ನಮ್ಮನ್ನೆಲ್ಲ ತಮ್ಮವರನ್ನಾಗಿ ಮಾಡಿಕೊಂಡು ಸ್ವರ್ಗಕ್ಕೆ ಯೋಗ್ಯರಾಗಲು, ಸ್ವರ್ಗಕ್ಕೆ ಯೋಗ್ಯರಾಗುವ ಮತವನ್ನು ಕೊಡ್ತಾ ಇದ್ದಾರೆ. ಅದೇನು ಮತ ಕೊಡ್ತಾ ಇದ್ದಾರಂದರೆ, ಬಚ್ಚೆ ಕಿಸ್ಕೆ ನಾಮ ರೂಪ್ ಮೇ ನಹಿ ಫಸ್ನಾ ಹೇ. ನಾನು ನಿಮಗೆ ಮತ ಕೊಡ್ತೀನಿ, ನಾನು ನಿಮಗೆ ಮುರುಳಿ ಓದಿಸ್ತೀನಂತಾರೆ ಬಾಬಾ. ನೀವು ಯಾರದೇ ನಾಮ ರೂಪದಲ್ಲಿ ಸಿಕ್ಕಾಕೋಬೇಡಿ. ಏಕ ಶಿವ ಬಾಬಾಕ ನಾಮ ರೂಪ ಹಿ ಬುದ್ಧಿ ಮೇ ರಕ್ನಾ ಹೇ. ಒಬ್ಬ ತಂದೆಯ ನಾಮರೂಪವನ್ನೇ ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ ಬಾಬಾ. ಉನ್ಕ ನಾಮ ರೂಪ ಹಿ ಮನುಷ್ಯೋನ್ಸೆ ನ್ಯಾರ ಹೇ. ಯಾಕಂತಂದರೆ ಎಲ್ಲ ಮನುಷ್ಯರಿಗಿಂತಲೂ ಶಿವಬಾಬರವರ ನಾಮ ರೂಪ, ಬಾಬಾ ಮಾಡ್ತಿರುವ ಕರ್ತವ್ಯ ಗುಣ ಎಲ್ಲ ಮನುಷ್ಯರಿಗಿಂತ ಭಿನ್ನವಾದದ್ದು ಅಂತಾರೆ ಬಾಬಾ. ಶಿವಬಾಬನ ನಾಮರೂಪ ಬುದ್ಧಿಯಲ್ಲಿಟ್ಟುಕೊಳ್ಬೋದು, ಆದರೆ ದೇಹಧಾರಿಗಳ ನಾಮರೂಪವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸಿಕ್ಕಾಕೋಬಾರದು ಅಂತ ಮತವನ್ನು ಕೊಡ್ತಾರೆ ಬಾಬಾ. ಬಾಪ್ ಕಹತೆ ಹೇ ತುಮ್ ಹಮಾರೇ ಥೇ ನಿರ್ವಾಣ ಧಾಮೆ ರಹನೆ ವಾಲೆ ಥೇ. ನೀವು ನನ್ನವರಾಗಿದ್ರಿ, ನಿರ್ವಾಣ ಧಾಮದಲ್ಲಿ ಇರುವವರಾಗಿದ್ರಿ. ಕ್ಯಾ ತುಮ್ ಭೂಲ್ ಗಯೆ ಹೋಕಿ ಹಮ್ ಆತ್ಮ ಪರಮಧಾಮ್ ಶಾಂತಿ ಧಾಮ್ ನಿರ್ವಾಣ ಧಾಮ್ ಕಿ ರಹನೆ ವಾಲೆ ಹೇ. ಬಾಬಾ ಹೇಳ್ತಾರೆ ಈಗ ಮರೆತು ಬಿಟ್ಟಿದ್ದೀರಾ, ನಾವು ಆತ್ಮಗಳು ಪರಮಧಾಮ ಶಾಂತಿಧಾಮ ನಿರ್ವಾಣ ಧಾಮದಲ್ಲಿ ಇರುವಂಥವರು ಅಂತ ಮರೆತು ಬಿಟ್ಟಿದ್ದೀರಾ. ಹಮಾರ ಸ್ವಧರ್ಮ ಶಾಂತ ಹೇ, ಯ ಶರೀರ್ ಆರ್ಗನ್ಸ್ ಹೇ ಕರ್ಮ ಕರ್ನೆ ಕೆಲಿಯೇ. ಬಾಬಾ ಹೇಳ್ತಾರೆ ನಮ್ಮ ಸ್ವಧರ್ಮವೇ ಶಾಂತಿ.
ಈ ಶರೀರದಲ್ಲಿರುವಂತಹ ಕರ್ಮೇಂದ್ರಿಯಗಳು ಕೇವಲ ಕರ್ಮ ಮಾಡಲಿಕ್ಕೋಸ್ಕರ, ನಹಿತ ಪಾರ್ಟ್ ಕೆಸೆ ಬಜಾಯೆಂಗೆ, ಇಲ್ಲಾಂದ್ರೂ ಪಾತ್ರವನ್ನು ಹೇಗೆ ಅಭಿನಯಿಸುತ್ತೀರಿ? ಹಮ್ ಆತ್ಮ ನಿರಾಕಾರಿ ದುನಿಯಾಕಿ ರಹವಾಸಿ ಹೇ ಯಾ ಬಿಲ್ಕುಲ್ ನಹಿ ಜಾನ್ತೆ ಹೇ. ಬಾಬಾ ಹೇಳ್ತಾರೆ, ನಾವೆಲ್ಲ ಆತ್ಮಗಳು ನಿರಾಕಾರಿ ಜಗತ್ತಿನ ರಹವಾಸಿಗಳಾಗಿದ್ದೇವೆ, ಇದು ಜನರಿಗೆ ಗೊತ್ತೇ ಇಲ್ಲ. ಯಾ ಸಬ್ ಬಾತೆ ಮನುಷ್ಯ ಹೀ ಜಾನೆಂಗೆ, ಜಾನ್ವರ್ ಥೋಡೆ ಹೀ ಜಾನೆಂಗೆ. ಹೇಳ್ತಾರೆ ಬಾಬಾ, ಇವೆಲ್ಲ ಮಾತುಗಳು ಮನುಷ್ಯರೇ ತಿಳಿದುಕೊಳ್ಳುತ್ತಾರೆ, ಪ್ರಾಣಿಗಳು ಹೇಗೆ ತಿಳ್ಕೊಳ್ತಾರೆ ಅಂತಾರೆ ಬಾಬಾ. ಪರಮಾತ್ಮಕ್ಕೋ ಸರ್ವವ್ಯಾಪಿ ಕೆಹದಿಯ ತೋ ಖುದ್ಕೋ ಬಿ ಭೂಲ್ ಗಯೆ ಕಿ ಹಮ್ ಆತ್ಮ ಹೇ. ಬಾಬಾ ಹೇಳ್ತಾರೆ, ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳ್ತಾರಂತಂದರೆ, ಎಲ್ಲ ಕಡೆಯೂ ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾರಂತಂದರೆ, ಅವರು ಸ್ವಯಂನ್ನು ಮರೆತು ಬಿಟ್ಟಾರಂತ ಅರ್ಥ. ನಾವು ಆತ್ಮಗಳಾಗಿದ್ದೇವೆ ಅಂತ ಮರೆತಿದ್ದಾರಂತಲೇ ಅರ್ಥ ಬರ್ತದೆ. ಕತೆ ಹೇ, ಕ್ರೈಸ್ಟ್ಕೋ ಇಬ್ರಾಹಿಮ್ಕೋ ಪರಂಪಿತ ಪರಮಾತ್ಮನೇ ಬೇಜಾ ಹೇ. ಕ್ರೈಸ್ತನಿಗಾಯಿತು ಇಬ್ರಾಹಿಮಿಗಾಯಿತು ಪರಂಪಿತ ಪರಮಾತ್ಮನೇ ಈ ಜಗತ್ತಿಗೆ ಕಳಿಸಿದರು ಅಂತ ಹೇಳ್ತಾರೆ. ತೋ ಜರೂರ್ ಕೊಯಿ ಬಾಪ ಹೇ ಭೇಜನೆ ವಾಲ ಯಾ ತೋ ತುಮ್ ಜಾನ್ತೆ ಹೋ ಕಿ ಡ್ರಾಮಾ ಅನುಸಾರ ಹರಿಯೇಕ್ ಆತಾ ರಹತ ಹೇ. ಬಾಬಾ ತಿಳಿಸ್ತಾರೆ, ತಂದೆನೇ ಕಳಿಸುವಂಥವ್ರು ಅಂತ ನಾವು ತಿಳ್ಕೊಂಡಿವಿ. ಆದರೆ ಬಾಬಾ ಹೇಳ್ತಾರೆ, ಕ್ರೈಸ್ತನಿಗಿರ್ಬೋದು ಇಬ್ರಾಹಿಮಿಗಿರ್ಬೋದು ಅವ್ರು ಹೆಂಗೆ ಬರ್ತಾರಪ್ಪ ಈ ಜಗತ್ತಿಗೆ ಧರ್ಮ ಸ್ಥಾಪನೆ ಮಾಡಲು ಅಂದರೆ, ಡ್ರಾಮಾ ಅನುಸಾರವಾಗಿ ಬರ್ತಾರೆ. ಭೇಜನೆ ಕರ್ನೆ ಕಾತ ಸವಾಲ್ ಹೀ ನಹಿ ಉಡ್ತಾ ಹೇ. ಇಲ್ಲಿ ಕಳಿಸೋದು ಮಾಡೋದು ಇಲ್ಲಿ ಪ್ರಶ್ನೆನೇ ಇಲ್ಲ. ಡ್ರಾಮಾನುಸಾರವಾಗಿ ತಮ್ಮ ಪಾತ್ರ ಇಮರ್ಜಾಯಿತು, ಅವಾಗ ಇಳಿದು ಬಂದುಬಿಡ್ತಾರೆ. ಇಸ್ ಸಮಯ ಮನುಷ್ಯ ಅಜ್ಞಾನ ಅಂಧೇರೆ ಮೇ ಹೇ, ನಾ ಬಾಪಕ್ಕೋ ನಾ ಅಪ್ಪನೇಕೋ ನಾ ರಚನಾಕ್ಕೋ ಜಾನ್ತೆ ಹೇ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿರುವಂತಹ ಮನುಷ್ಯರು ಅಜ್ಞಾನ ಅಂಧಕಾರದಲ್ಲಿದ್ದಾರೆ. ತಂದೆಯನ್ನು ತಿಳ್ಕೊಂಡಿಲ್ಲ, ತಮ್ಮನ್ನು ತಾವು ತಿಳ್ಕೊಂಡಿಲ್ಲ, ಆತ್ಮ ಅಂತ ರಚನೆಯನ್ನು ತಿಳಿದಿಲ್ಲ. ಮೈ ಆತ್ಮಾ ಹೂ ಯಾ ಶರೀರ್ ಅಲಗ್ ಹೇ, ಹಮ್ ಆತ್ಮ ವಹಾಸೆ ಆಯೆ ಹೇ ಯಾ ಸಬ್ ಬಾತೆ ಬಾಬಾ ಹೀ ಯಾದ ದಿಲಾತೆ ಹೇ. ನಾವೆಲ್ಲ ಆತ್ಮಗಳು ಈ ಶರೀರದಲ್ಲಿ ಬಂದಿದ್ದೇವೆ ಪಾತ್ರ ಅಭಿನಯಿಸ್ಲಿಕ್ಕೆ. ಇದು ಯಾರಿಗೂ ಇಷ್ಟು ಮಾತು ಯಾರಿಗೂ ಗೊತ್ತೇ ಇಲ್ಲ. ಬಾಬಾನೇ ನಮಗೆ ನೆನಪು ಮಾಡಿಸ್ತಾರೆ ಇವೆಲ್ಲ. ಅವ್ರ ಬಾಪ್ ಕತೆ ಹೇ ಸಬೀಕೋ ಯಾದ ದಿಲಾವೋ. ಈ ಸಂದೇಶವನ್ನು ನೀವು ನೆನಪಿಟ್ಕೊಂಡು ಮತ್ತೊಬ್ಬರಿಗೂ ನೆನಪು ಮಾಡಿಸ್ರಿ, ಅವ್ರಿಗೂ ತಿಳಿಸ್ರಿ. ತುಮಾರ ನಿಮಂತ್ರಣ ಬಹುತ್ ಅಚ್ಚಾ ಛಪಾ ಹುವಾ ಹೇ. ಬಾಬಾ ಹೇಳ್ತಾರೆ, ನಿಮ್ಮ ನಿಮಂತ್ರಣಗಳು ಭಾಳ ಚಂದ ಸುಂದರವಾಗಿ ಪ್ರಿಂಟ್ ಆಗಿರಬೇಕು. ಒಂದು ಕಡೆ ಶಿವನ ಚಿತ್ರ ಇರಬೇಕು, ಯ ಬಾಬಾ ಲಕ್ಷ್ಮೀ ನಾರಾಯಣ ಹೇ ವರ್ಷ. ಶಿವನ ಚಿತ್ರದ ಕೆಳಗಡೆ ಬರೆದಿರಬೇಕು, ಇವರು ನಮ್ಮ ತಂದೆ ಆಗಿದ್ದಾರೆ ಇವರು ಬಾಬಾ. ಪಕ್ಕದಲ್ಲಿ ಬೆಳೆಸಿರ್ಬೇಕು ಲಕ್ಷ್ಮೀನಾರಾಯಣನ ಚಿತ್ರ, ಇದು ನಮ್ಮ ಆಸ್ತಿ. ತಂದೆ ಕೊಡುವಂಥ ಆಸ್ತಿ ಲಕ್ಷ್ಮೀನಾರಾಯಣರ ಪದವಿ. ಲಿಖಾ ಹುವಾ ಹೇ ಪರಂಪಿತ ಪರಮಾತ್ಮ ಸೆ ಆಕರ್ ಲಕ್ಷ್ಮೀನಾರಾಯಣ ಜೇಸ ಬನ್ನೇಕ ಸ್ವರ್ಸಾಲು. ಬಾಬಾ ಹೇಳ್ತಾರೆ, ಬರೆಯಲ್ಪಟ್ಟಿದೆ, ಪರಂಪಿತ ಪರಮಾತ್ಮನಿಂದ ಬರ್ರಿ, ಬಂದು ಲಕ್ಷ್ಮೀನಾರಾಯಣರಾಗುವಂತಹ ಆಸ್ತಿಯನ್ನು ಪಡೆದುಕೊಳ್ಳಿರಿ. ತುಮ್ ನರಸೆ ನಾರಾಯಣ ಬನ್ನೇಕೆ ಸ್ಟೂಡೆಂಟ್ ಹೋ. ನಾವೆಲ್ಲರೂ ನರದಿಂದ ನಾರಾಯಣರಾಗುವಂತಹ ಸ್ಟೂಡೆಂಟ್ ಆಗಿದ್ದೇವೆ. ವ ಸೌಕಾರಾದಿಕ್ಕೆ ಬಚ್ಚೆ ಪಡ್ತೇ ಹೋಂಗೆ ತೋ ಕಿತ್ನಾ ಖುಷ್ ಹೋತೆ ರಹೆಂಗೆ. ಬಾಬಾ ಹೇಳ್ತಾರೆ, ಶ್ರೀವಂತ ಇತ್ಯಾದಿ ಮಕ್ಕಳು ಓದುತ್ತಿದ್ದಾರೆ ಅಂತಂದರೆ ಎಷ್ಟು ಖುಷಿಯಾಗ್ತಿರ್ತದೆ. ಪರಂತು ಹಮಾರೇ ಆಗೇ ತೋ ವಹ ಕುಚ್ ಬಿ ನಹಿ ಹೇ. ನಮ್ಮ ಎದುರುಗಡೆ ಅದು ಆ ಶಿಕ್ಷಣ ಏನೂ ಅಲ್ಲ, ಅಲ್ಲಿರುವಂಥವರು ಏನೂ ಅಲ್ಲ. ಅಲ್ಪಕಾಲಿಕೆ ಸುಖಕ್ಕೆಲಿಗೆ ಮೆಹನತ್ ಕರ್ತೆ ಹೇ. ಅಲ್ಲಿ ಶಿಕ್ಷಣ ಏನಿದೆ, ಅಲ್ಪಕಾಲಿಕ ಸುಖಕ್ಕೋಸ್ಕರ ಇಷ್ಟು ಪರಿಶ್ರಮ ಪಡ್ತಾರೆ. ತುಂಬಚ್ಚೆ ಸದಾ ಸುಖ ಪಾತೆ ಹೋ ಯಹ ಬಿ ತುಮ್ ಹೀ ಕಸಕ್ತೆ ಹೋ. ಆದರೆ ಈ ಶಿಕ್ಷಣದಿಂದ ನಾವು ಮಕ್ಕಳು ಸದಾ ಸುಖವನ್ನು ಪಡೆಯುತ್ತೇವೆ. ಕಹಾ ಬಿ ಜಾವೋ ಹಾತ್ ಮೇ ನಿಮಂತ್ರಣ ಪತ್ರ ಹೋ. ನೀವೆಲ್ಲಿ ಹೋದರೂ ನಿಮ್ಮ ಕೈಯಲ್ಲಿ ನಿಮಂತ್ರಣ ಪತ್ರವಿರಲಿ, ಸಂದೇಶ ಪತ್ರವಿರಲಿ. ಬೋಲೋ ಬೋಲೋ ಯಹ ಸಬಿ ಆತ್ಮಾಂಕ ಬಾಪ್ ಸ್ವರ್ಗಕ ರಚಯಿತ ಹೇ, ಉನ್ಸೆ ವರ್ಷ ಕೈಸೆ ಮಿಲ್ತ ಹೇ ಸೋ ಲಿಖಾ ಹುವಾ ಹೇ. ಅವ್ರಿಗೆ ಹೇಳಬೇಕು ನಿಮಂತ್ರಣ ಪತ್ರವನ್ನು ಕೊಟ್ಟು, ಇವರು ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾರೆ, ಸ್ವರ್ಗದ ರಚಯಿತನಾಗಿದ್ದಾರೆ. ಅವರಿಂದಲೇ ನಮಗೆ ಹೇಗೆ ಸಿಗ್ತದೆ ಆಸ್ತಿ ಅನ್ನೋದು ಈ ಪಾಂಪ್ಲೆಂಟ್ ಈ ಕರಪತ್ರದಲ್ಲಿ ಬರೆಯಲಾಗಿದೆ, ಓದ್ರಿ ಅಂತ ತಿಳಿಸಿಕೊಡ್ಬೇಕಂತಾರೆ ಬಾಬಾ. ಯಾ ನಿಮಂತ್ರಣ ಏರೋಪ್ಲೇನ್ಸೆ ಗಿರಾ ಸಕ್ತೆ ಹೋ, ಅಖಬಾರ್ ಮೇ ಬಿ ಡಾಲ್ ಸಕ್ತೆ ಹೋ. ಯಾಕೆಂದರೆ ಈ ಪಾಂಪ್ಲೆಂಟ್ಗಳನ್ನು ಏರೋಪ್ಲೇನ್ನಿಂದಲೂ ನೀವು ಬಿಡಿಸಾಡ್ಬೋದು, ಮತ್ತು ನ್ಯೂಸ್ ಪೇಪರ್ ಪತ್ರಿಕೆಗಳಲ್ಲೂ ಹಾಕಬಹುದು ಅಂತಾರೆ ಬಾಬಾ. ಬಡೇ ಬಡೇಕೋ ನಿಮಂತ್ರಣ ಮಿಲ್ ಜಾಯೇಗಾ,
ಅಂದರೆ ಈ ರೀತಿ ಮಾಡಿದರೆ ದೊಡ್ಡ ದೊಡ್ಡವ್ರಿಗೂ ಸಹ ನಿಮಂತ್ರಣ ಸಿಕ್ಬಿಡ್ತದೆ. ಯ ಏರೋಪ್ಲೇನ್ ವಿನಾಶ್ ಕೆಲಿಯೇ ಭೀ ಹೇ ತೋ ತುಮಾರಿ ಸರ್ವಿಸ್ ಕೆಲಿಯೇ ಭೀ ಹೇ. ಈ ಏರೋಪ್ಲೇನ್ಸ್ ಏನಿದ್ದಾವೆ ಸೈನ್ಸಿನ ಸಾಧನಗಳು ಇವು ವಿನಾಶಕ್ಕೋಸ್ಕರನೂ ಇದ್ದರೆ ನಿಮ್ಮ ಸರ್ವಿಸ್ಗೋಸ್ಕರನೂ ಇದಾವಂತಾರೆ ಬಾಬಾ. ಯ ಕಾಮ್ ಗರೀಬು ತೋ ಕರ್ನಾ ಸಕೆ ಪರಂತು ಬಾಪ್ ಹೈ ಹಿ ಗರೀಬ್ ನಿವಾಸ್. ಆದ್ರೇನು ಮಾಡೋದು, ಏರೋಪ್ಲೇನ್ನಿಂದ ಪಾಂಪ್ಲೆಂಟ್ಗಳನ್ನು ಚೆಲ್ಲುವಷ್ಟು ಈ ಕೆಲಸ ಬಡವರಂತೂ ಮಾಡೋಂಗಿಲ್ಲ. ಯಾಕೆಂದರೆ ಬಾಬಾ ಬಡವರ ಬಂದು ಗರೀಬ್ ಹೀ ವರ್ಷ ಪಾತೆ ಹೇ. ಆದರೆ ತಂದೆಯನ್ನು ನೆನಪು ಮಾಡಿ ಆಸ್ತಿ ಪಡೆಯೋದು ಬಡವ ಮಕ್ಕಳೇ ಅಂತಾರೆ ಬಾಬಾ. ಸೌಕಾರ್ತೋ ಮಮತ್ವಮೇ ಫಸೆ ಹುಯ್ಯರತೆ ಹೇ. ಸಿರಿವಂತರಿಗೆ ಹಣದ ನಶೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಮಮತ್ವತೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸರೆಂಡರ್ ಹೋನೆ ಮೇ ಹೃದಯ ವಿದರಣ್ ಹೋತಾ ಹೇ. ಅವರು ಸರೆಂಡರ್ ಆಗೋದ್ರಲ್ಲಿ ಹೃದಯ ಅವ್ರಿಗೆ ಏನಾಗ್ತದೆ, ವಿದರಣೆ ಆಗ್ತದೆ. ಕನ್ಯಾವೋ ಮಾತಾವೊಂಕಾ ಈ ಸಮಯ ಹೀ ಭಾಗ್ಯ ಉದಯ ಹೋತಾ ಹೇ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಕನ್ಯೆಯರ್ದು ಮಾತೆಯರ್ದೇ ಭಾಗ್ಯ ಉದಯ ಆಗುತ್ತದೆ. ತೋ ಬಾಪ್ ಕತೆ ಹೇ ಇನ್ ಮಾತಾವೋ ದ್ವಾರ ಹಿ ಭಾರತ್ ಕಾ ಅವ್ರ ಸಾಧು ಸಂತ ವಿದ್ವಾನೋಂಕ ಉದ್ಧಾರ ಕರ್ನ ಹೇ. ಹೇಳ್ತಾರೆ ಬಾಬಾ ನಾನು ಈ ಮಾತೆಯರ ಮೂಲಕವೇ ಭಾರತದ್ದು ಅಂದರೆ ಸಾಧು ಸಂತ ವಿದ್ವಾಂಸರದ್ದು ಉದ್ಧಾರ ಮಾಡ್ತೇನೆ ಈ ಮಾತೆಯರ ಮೂಲಕ. ಹಾಗೆ ಚಲ್ಕರ್ ವಸಬ್ ಅಯ್ಯಂಗೆ ಭಗವಂತ ಹೇಳ್ತಾರೆ ಸಾಧು ಸಂತರು ವಿದ್ವಾಂಸರು ಎಲ್ಲರೂ ಇಲ್ಲಿ ಬರಲೇಬೇಕಲ್ಲ, ಮುಂದೆ ಮುಂದಕ್ಕೆ ಹೋದಂಗೆ ಬರ್ತಾರೆ. ಅಭಿ ಓ ಲೋಗ್ ಸಮಸ್ತೆ ಹೇ ಹಮಾರೆ ಜೇಸ ಕೋಯಿ ಹೈ ನಹಿ. ಅವರೆಲ್ಲ ತಿಳ್ಕೊಳ್ತಿದ್ದಾರೆ, ಅವರೇನು ತಿಳ್ಕೊಂಡಿದ್ದಾರೆ ಈಗ ಸಾಧು ಸನ್ಯಾಸಿಗಳಂದರೆ ನಮ್ಮಂಗೆ ಈಗ ಯಾರೂ ಇಲ್ಲವೇ ಇಲ್ಲ, ನಾವೇ ಫಿಲಾಸಫರ್ಸ್ ನಾವೇ ಗ್ರೇಟ್ ಅಂತ ತಿಳ್ಕೊಂಡಿದ್ದಾರೆ. ವಯ ನಹಿ ಜಾನ್ತೆ ಕಿ ಗೃಹಸ್ಥ ವ್ಯವಹಾರ ಮೇ ರಹತೆ ಬಾಪ್ನೆ ರಾಜ್ಯೋಗ ಸಿಕಾಯ ಹೇ. ಅವ್ರಿಗೆ ಗೊತ್ತೇ ಇಲ್ಲ ಗೃಹಸ್ಥ ವ್ಯವಹಾರದಲ್ಲಿ ಇದ್ದುಕೊಂಡೇ ತಂದೆ ಪರಮಾತ್ಮ ರಾಜ್ಯೋಗವನ್ನು ಕಲಿಸ್ತಿದ್ದಾರನ್ನೋದು ಆದ ಸಾಧು ಸನ್ಯಾಸಿಗಳಿಗೆ ಗೊತ್ತೇ ಇಲ್ಲ. ಉನ್ಹೋಂಕ ಹಠಯೋಗ ಕರ್ಮ ಸನ್ಯಾಸ ಅಲಗ ಹೇ. ಅವ್ರದ್ದೇನಿದೆ ಹಠಯೋಗ ಕರ್ಮ ಸನ್ಯಾಸ ಅದು ಬೇರೆ ಅಂತಾರೆ ಬಾಬಾ. ಭಗವಂತೋ ಜರೂರ್ ಆ ಕರ್ ಸ್ವರ್ಗಕ್ಕೆ ಮಾಲೀಕ ಬನಾಯಂಗೆ. ಭಗವಂತ ಅವಶ್ಯಕವಾಗಿ ಬಂದು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ತೋ ತುಮಕೋ ಕಿತ್ನಿ ಖುಷಿ ರಹನ ಚಹಿಯೇ. ಅಂದಮೇಲೆ ನಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಅಂತಾರೆ ಬಾಬಾ. ಬಾಬಾ ಭಕ್ತಿ ಮೇ ಬಿ ಲಕ್ಷ್ಮೀನಾರಾಯಣಕ್ಕೆ ಚಿತ್ರಕ್ಕೋ ಬಹುತ್ ಪ್ಯಾರ್ ಸೆ ಸಾತ್ ಮೇ ರಕ್ತೈತೆ. ಬಾಬರವರು ಬ್ರಹ್ಮ ಬಾಬರವರು ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣನ ಚಿತ್ರವನ್ನು ಭಾಳ ಜೊತೆಯಲ್ಲೇ ಇಟ್ಕೊತಿದ್ರು, ಪ್ರೀತಿಯಿಂದ ಇಟ್ಕೊತಿದ್ರು. ಶ್ರೀಕೃಷ್ಣಕ್ಕೆ ಚಿತ್ರಕ್ಕೋ ದೇಖ್ ಬಹುತ್ ಖುಷಿ ಹೋತೈತೆ. ಲಕ್ಷ್ಮೀನಾರಾಯಣನ ಚಿತ್ರನೂ ಇಟ್ಕೊತಿದ್ರು ಬ್ರಹ್ಮ ಬಾಬಾ, ಶ್ರೀಕೃಷ್ಣನ ಚಿತ್ರ ಇಟ್ಕೊಂಡು ಭಾಳ ಖುಷಿ ಪಡ್ತಿದ್ರು. ಬಾಬಾ ಬಚ್ಚೋಂಕು ಸಂಜಾತೆ ಹೇ ಕಿ ಅಪ್ನಾ ಅವ್ರ ದೂಸ್ರೋಂಕ ಕಲ್ಯಾಣ ಕರ್ನ ಹೇ ತೋ ಸರ್ವಿಸ್ ಮೇ ಲಗ್ ಜಾವು. ಬಾಬರವ್ರ ಮಕ್ಕಳಿಗೆ ಹೇಳ್ತಿದ್ದಾರೆ ನಿಮ್ಮ ಮತ್ತು ಅನೇಕರ ಕಲ್ಯಾಣ ಮಾಡಲು ಸರ್ವಿಸ್ನಲ್ಲಿ ತೊಡಗಿಬಿಡಿ. ಏಮ್ ಆಬ್ಜೆಕ್ಟ್ ತೋ ಬಹುತ್ ಕ್ಲಿಯರ್ ಹೇ, ಗುರಿ ಉದ್ದೇಶ ಅಂತೂ ಭಾಳ ಕ್ಲಿಯರ್ ಇದೆ. ವರ್ಷ ಹೇ ಡಿಟಿ ವರ್ಡ್ ಸಾವಿರೆಂಟಿ. ಇನ್ನು ಆಸ್ತಿ ಏನು ಅಂತಂದರೆ ದೈವಿ ಸಾಮ್ರಾಜ್ಯವೇ ಆಸ್ತಿ ಅಂತಾರೆ ಬಾಬಾ. ಊಪರ್ ಶಿವಬಾಬಾ ನೀಚೆ ಲಕ್ಷ್ಮೀನಾರಾಯಣ ಕಿತ್ನಾ ಸಹಜ ಹೇ ಸಂಜಾನ. ತೋ ಸಬ್ಕೋ ನಿಮಂತ್ರಣ ದೇನ ಹೇ. ಮೊಟ್ಟ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಶಿವಬಾಬಾ, ನಂತರ ಲಕ್ಷ್ಮೀನಾರಾಯಣ. ಎಷ್ಟು ಸಹಜ ಇದೆ ತಿಳಿಸೋದು, ಅದಕ್ಕೆ ಎಲ್ಲರಿಗೂ ನಿಮಂತ್ರಣ ಕೊಡ್ತಾ ಹೋಗಿ. ಬೇಹದ್ದಕ ಬಾಪ್ಸೆ ಸ್ವರ್ಗಕ ವರ್ಷ ಜರೂರ್ ಮಿಲ್ನ ಹೇ. ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿ ಅವಶ್ಯವಾಗಿ ಸಿಗುತ್ತದೆ. ಜಹ ಬಹುತ್ ಲೋಕ್ ಜಾತೆ ಹೇ ವಹಾ ಯಹ ಪರ್ಚೆ ಜರೂರ್ ಫೆಂಕ್ನೆ ಚಹಿಯೇ. ಹೇಳ್ತಾರೆ ಬಾಬಾ ಎಲ್ಲೆಲ್ಲಿ ಜಾತ್ರೆಗಳು ನಡೀತದೆ ಅಥವಾ ಎಲ್ಲೆಲ್ಲಿ ಭಾಳಷ್ಟು ಜನ ಒಟ್ಟಾಗುತ್ತಾರೆ ಅಲ್ಲಿ ಈ ಸಂದೇಶ ಕರಪತ್ರಗಳನ್ನು ಹರಡಿಸ್ಬೇಕು ಅಂತಾರೆ ಬಾಬಾ, ಅಥವಾ ಹಂಚಬೇಕು. ಕೊಯಿ ಕುಚ್ ಕಹನೇ ಸಕ್ತ ಅಗರ್ ಕೊಯಿ ಕಹೇತೋ ಹಮ್ ಸಿದ್ಧಕರ ಸಮಜಾಯಂಗೆ ಕಿ ಬಾಪ್ ಜಿಸ್ಸೆ ಸ್ವರ್ಗ ಕಾ ವರ್ಷ ಮಿಲ್ತಾ ಹೇ ಉನ್ಕೋ ತುಮ್ ಸರ್ವವ್ಯಾಪಿ ಕಹತೆ ಹೋ. ಯಾರು ಏನು ಹೇಳೋದಿಲ್ಲ ನೀವು ಈ ಪಾಂಪ್ಲೆಂಟನ್ನು ಈ ರೀತಿ ಕೊಡೋದ್ರಿಂದ. ಒಂದು ವೇಳೆ ಹೇಳಿದರೂ ಸಹಿತ ನೀವು ಸಿದ್ಧ ಮಾಡಿ ಹೇಳಿಬಿಡಿ, ಇವರು ನಮ್ಮ ತಂದೆಯಾಗಿದ್ದಾರೆ, ಇವರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತಾ ಇದೆ, ಅಂತಹ ತಂದೆಗೆ ನೀವು ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದೀರಾ. ಬಾಪ್ ಕತೆ ಹೆದ್ದೇಕೋ ಯ ಮೇರಿ ಇನ್ಸಲ್ಟ್ ಕರ್ತೆ ಹೋ. ಭಗವಂತ ಹೇಳ್ತಾರೆ ನೋಡಿ ಮಕ್ಕಳೇ ನೀವು ಸರ್ವವ್ಯಾಪಿ ಅಂತ ಹೇಳ್ತೀರಂತಂದರೆ ಇದು ನನ್ನ ಇನ್ಸಲ್ಟ್ ಮಾಡ್ದಂಗಾಯ್ತು. ಮೈ ಸ್ವರ್ಗಕ ಮಾಲಿಕ್ ಬನಾತ ಹೋ ಮುಜೆ ಫಿರ್ ಪಿತ್ತರ್ ಟಿಕ್ಕರ್ ಮೇ ಡಾಲ್ ದಿಯಾ ಹೇ. ನಾನು ನೋಡಿದರೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ, ಆದರೆ ನೀವು ನನ್ನನ್ನು ಕಲ್ಲಲ್ಲಿದೆಯಾ ಮುಳ್ಳಲ್ಲಿದೆಯಾ ಅಂತ ಹೇಳಿ ಸರ್ವವ್ಯಾಪಿ ಅಂತ ಹೇಳೋದು ಇದು ಇನ್ಸಲ್ಟ್ ಮಾಡಿದಂತಾಯ್ತು. ಅಬು ತುಮೆ ಶ್ರೀಮತ್ ಮಿಲ್ತಿ ಹೇಕಿ ಯ ಪರಿಚಯ ಖೂಬ್ ಬಾಂಟು. ಈಗ ನಮಗೆ ಶ್ರೀಮತ್ ಸಿಕ್ಕಿದೆ ಏನಂತ ಈ ಕರಪತ್ರಗಳು ಸಂದೇಶ ಉಳ್ಳಂತಹ ಕರಪತ್ರಗಳನ್ನು
सरी हंच रही अंत अमरनाथ की यात्रा पर झुंड जाता है वहाँ भी जाकर बांटो ನೆನಪು ಮಾಡ್ಕೋತಾರೆ ಬಾಬಾ. ಅಮರನಾಥ ಯಾತ್ರೆಗೆ ಭಾಳ ಜೂಂಡು ಜೂಂಡು ಹೋಗ್ತಾರೆ, ಗುಂಪು ಗುಂಪು ಗಟ್ಟಲೆ ಹೋಗ್ತಾರೆ ಜನ. ಅಲ್ಲಿನೂ ಹೋಗಿ ಹಂಚ್ರಿ ನೀವು ಅಂತಾರೆ ಬಾಬಾ. ಇಸ್ಮೆ ಲಿಖಾ ಹುವಾ ಹೇ ಯಜ್ಞ ತಪ್ ತೀರ್ಥ ಆದಿ ಸೇ ಮೈ ನಹಿ ಮಿಲ್ತಾ ಹೂ. ಇದರಲ್ಲಿ ಬರೆಯಲಾಗಿದೆ ಯಜ್ಞ ತಪ ತೀರ್ಥ ಇತ್ಯಾದಿಗಳು ಮಾಡೋದ್ರಿಂದ ನಾನು ಸಿಗೋದಿಲ್ಲ, ಪರಂತು ಸಂಜಾನೆ ವಾಲ ಬಿ ಸೆನ್ಸಿಬಲ್ ಚಹಿಯೆ. ಆ ಕರಪತ್ರಗಳಲ್ಲಿ ಬರೆದಿರ್ಬೇಕು ಯಜ್ಞ ತಪ ತೀರ್ಥ ಮಾಡೋದ್ರಿಂದ ನಾನು ಸಿಗೋದಿಲ್ಲ, ಏಕೆಂದರೆ ತಿಳಿಸುವಂಥವರು ಭಾಳ ಸೆನ್ಸಿಬಲ್ ಇರಬೇಕಂತಾರೆ ಬಾಬಾ. ಸಂಜಾನ ಚಹಿಯೆ ವಹೆ ಗಾಡ್ ಫಾದರ್, ಸಿರ್ಫ್ ಭಗವಾನ್ ಈಶ್ವರ್ ಪರಮಾತ್ಮ ಕೆಹನೆ ಸೇ ಪಿತಾ ಅಕ್ಷರ್ ನಹಿ ಆತಾ ಹೇ. ಬಾಬಾ ಹೇಳ್ತಾರೆ ಶಿವಬಾಬನಿಗೆ ಗಾಡ್ ಫಾದರ್ ಅಂತ ಹೇಳಲಾಗ್ತದೆ, ಕೇವಲ ಭಗವಂತ ಈಶ್ವರ ಪರಮಾತ್ಮ ಅಂತ ಹೇಳೋದ್ರಿಂದ ನಮಗೆ ಇವ್ರ ತಂದೆ ಅಂತ ಹೇಳಿ ಅನಿಸೋದೇ ಇಲ್ಲ. ಗಾಡ್ ಫಾದರ್ ಕಹನೆ ಸೇ ಪಿತಾ ಅಕ್ಷರ್ ಆತಾ ಹೇ. ಗಾಡ್ ಫಾದರ್ ಅಂತ ಹೇಳೋದ್ರಿಂದ ಅಲ್ಲಿ ಪಿತಾ ಅಂದರೆ ನಮ್ಮ ಆತ್ಮಗಳ ಪಿತಾ ಅಂತ ಬರ್ತದೆ. ಹಮ್ ಸಬಿ ಏಕ್ ಫಾದರ್ಗೆ ಬಚ್ಚೆ ಟೆಹರೆ, ಹೇಳ್ತಾರೆ ಬಾಬಾ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು. ಪರಮಾತ್ಮ ಸರ್ವವ್ಯಾಪಿ ಹೇ ತೋ ಕ್ಯಾ ಪರಮಾತ್ಮ ಪತಿತ್ ಹೋಗಯ. ವಹೆ ಉಂಚ್ತೆ ಉಂಚ, ಪರಮಾತ್ಮ ಸರ್ವವ್ಯಾಪಿ ಅಂದ ತಕ್ಷಣ ಏನು ಪರಮಾತ್ಮ ಪತಿತ್ ಆಗ್ಬಿಟ್ನ? ಇಲ್ಲ, ಪರಮಾತ್ಮ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ. ಉನ್ಕ ಯಾದ್ಗಾರ್ ಮಂದಿರ್ ಭಿ ಹೇ ತೋ ಬಚ್ಚೊಂ ಕೋ ಯುಕ್ತಿ ಸೆ ಸರ್ವಿಸ್ ಕರ್ನೆ ಕಾ ಶೌಕ್ ಚಹಿಯೇ. ಬಾಬಾ ಹೇಳ್ತಾರೆ ಪರಮಾತ್ಮ ಶ್ರೇಷ್ಠ ಅಂತ ಹೇಳಿ ಯಾದ್ಗಾರ ಮಂದಿರ ಶಿವಂದು ಟೆಂಪಲ್ಸ್ ಇವೆ. ಒಟ್ಟಾರೆ ಮಕ್ಕಳು ಭಾಳ ಯುಕ್ತಿಯಿಂದ ಸರ್ವಿಸ್ ಮಾಡಬೇಕು, ಸರ್ವಿಸ್ ಮಾಡುವಂಥ ಶೌಕ್ ಇಟ್ಕೋಬೇಕು. ಯಾತ್ರಾ ಪರ ಜಾಕರ್ ಬಹುತ್ ಸರ್ವಿಸ್ ಕರ್ಸಕ್ತೇ ಹೋ. ಬಾಬಾ ಹೇಳ್ತಾರೆ ಯಾತ್ರೆಯಲ್ಲಿ ಹೋಗಿ ನೀವು ಭಾಳ ಸರ್ವಿಸ್ ಮಾಡ್ಬೋದು. ವಹೆ ಜಿಸ್ಮಾನಿ ಯಾತ್ರ ತುಮಾರಿ ಹೇ ರುಹಾನಿ ಯಾತ್ರ. ಬಾಬಾ ಹೇಳ್ತಾರೆ ಆದರೆ ಯಾತ್ರೆ ಅದು ಶಾರೀರಿಕ ಯಾತ್ರೆ, ಅಲ್ಲಿ ಹೋಗಿ ಪಾಂಪ್ಲೆಂಟ್ ಹಂಚಿ ಸರ್ವಿಸ್ ಮಾಡಿ ಅಂತಾರೆ ಬಾಬಾ. ನಿಮ್ಮದು ಆತ್ಮಿಕ ಯಾತ್ರೆ, ಸಂಜಾನ ಚಾಹಿಯೇ ತುಮ್ ಕಹಾ ಜಾತೆ ಹೋ, ಶಂಕರ್ ಪಾರ್ವತಿ ತೋ ಸೂಕ್ಷ್ಮ ತನ್ಮೆ ರಹತೆ ಹೇ. ಈಗಾದರೆ ನಮ್ಮದು ಆತ್ಮಿಕ ಯಾತ್ರೆ, ಇಲ್ಲಿಂದ ಎಲ್ಲಿ ಹೋಗ್ತೇವೆ ನಾವು? ಕಹಾ ಜಾತೆ ಹೋ, ತುಮ್ ಬಹುತ್ ಸರ್ವಿಸ್ ಭಿ ಕರ್ಸಕ್ತೆ ಹೋ. ಇಲ್ಲಿ ಇಲ್ಲಿ ಕುಂತು ನೀವೆಲ್ಲ ಹೋಗ್ತೀರಿ ಅಂತಾರೆ ಬಾಬಾ. ಶಂಕರ ಪಾರ್ವತಿನೂ ಸೂಕ್ಷ್ಮವತನದಲ್ಲಿ ಇರುತ್ತಾರೆ. ಯಹ ವಹ ಕಹಾ ಸೆ ಆಯೇ, ಯಸಬ್ ಹೇ ಭಕ್ತಿ ಮಾರ್ಗ. ಇಲ್ಲಿ ಅವ್ರು ಎಲ್ಲಿಂದ ಬಂದರು ಅಂತಾರೆ ಬಾಬಾ. ಇದೆಲ್ಲ ಭಕ್ತಿ ಮಾರ್ಗ, ಈ ರೀತಿ ಹೇಳೋದಿಲ್ಲ, ಭಕ್ತಿ ಮಾರ್ಗ. ಬಾಬಾ ಹೇಳ್ತಾರೆ ತೋ ಐಸೆ ತುಮ್ ಬಹುತ್ ಅಚ್ಚಿ ಸರ್ವಿಸ್ ಕರ್ಸಕ್ತೆ ಹೋ, ಭಕ್ತ ಬಿಚಾರೆ ಬಹುತ್ ಧಕ್ಕೆ ಖಾತೆ ಇರತ್ತೆ ಹೇ, ತೋ ಉನ್ ಪರ್ ತರಸ್ ಪಡ್ತಾ ಹೇ. ಈ ರೀತಿ ತಾವು ಭಾಳಷ್ಟು ಸರ್ವಿಸ್ ಮಾಡ್ಬೋದು, ಪಾಪ ಭಕ್ತರು ಎಷ್ಟೆಲ್ಲ ಅಲ್ದಾಡ್ತಾ ಇದ್ದಾರೆ, ಅವ್ರ ಮೇಲೆ ದಯೆ ಬರ್ತದೆ. ಉನ್ಕೋ ಬೋಲೋ ತುಮ್ ಅಪ್ನೆ ಧರ್ಮಕ್ಕೋ ಭೂಲೇ ಹೋಯೇ ಹೋ, ಹಿಂದೂ ಧರ್ಮ ಕಿಸ್ನೆ ಸ್ಥಾಪನ್ ಕಿಯ. ಬಾಬಾ ಹೇಳ್ತಾರೆ ಅವ್ರಿಗೆ ಹೇಳಬೇಕು ನೀವು ನಿಮ್ಮ ಧರ್ಮವನ್ನು ಮರೆತು ಬಿಟ್ಟಿದ್ದೀರಾ, ಹಿಂದೂ ಧರ್ಮ ಯಾರು ಸ್ಥಾಪನೆ ಮಾಡಿದರು ಕೇಳಿ, ಪ್ರಶ್ನೆ ಹಾಕಿ. ಸರ್ವಿಸ್ ಅಂತೂ ಭಾಳಷ್ಟು ಇದೆ, ಬಚ್ಚೊಂಕು ಖಡಾ ಹೋನ ಚಹಿಯೇ, ಮಕ್ಕಳು ಎದ್ದು ನಿಂತು ಬಿಡ್ಬೇಕು ಸರ್ವಿಸ್ ಮಾಡಲಿಕ್ಕೆ. ತೋ ಬಾಬಾ ಆಯಾ ಹೇ ಸ್ವರ್ಗಕ್ಕೆ ವರ್ಸಾದ್ದೇನೆ, ಫಿರ್ ಬಿ ಮಾಯಾ ನಾಕ್ಸೆ ಪಕ್ಕಡ್ ಏಕ್ದಮ್ ಮೂ ಫಿರಾ ದೇತಿ ಹೇ, ಇಸ್ಲೇ ಮಾಯಾ ಸೆ ಬಹುತ್ ಖಬರ್ದಾರ್ ರಹನ ಹೇ. ಬಾಬಾ ಬಂದಿರೋದೇ ಸ್ವರ್ಗದ ಆಸ್ತಿಯನ್ನು ಕೊಡಲು, ಆದರೂ ಸಹ ಮಾಯೆ ಮೂಗನ್ನು ಹಿಡಿದು ಏಕ್ದಮ್ ತನ್ನ ಕಡೆ ಮುಖವನ್ನು ತಿರುಗಿಸ್ಕೊಂಡ್ಬಿಡ್ತದೆ. ಅದಕ್ಕೋಸ್ಕರ ಮಾಯದಿಂದ ಭಾಳ ಎಚ್ಚರಿಕೆ ವಹಿಸ್ಬೇಕು. ಅಭಿ ತುಂಬಚ್ಚೆ ಬಾಬ್ದಾದಕ್ಕೆ ಸನ್ಮುಖ ಬೇಟೆ ಹೋ. ಇವತ್ತೆಷ್ಟು ಸರಿ ಹೇಳ್ತಿದ್ದಾರೆ ಬಾಬಾ, ನೀವು ಮಕ್ಕಳು ನನ್ನ ಸನ್ಮುಖದಲ್ಲಿ ಕುಂತೀರಿ, ನನ್ನ ಸನ್ಮುಖದಲ್ಲಿ ಕುಂತೀರಿ. ದುನಿಯಾಕ್ಕೆ ದುನಿಯಾಕೋ ಥೋಡೆ ಹಿ ಮಾಲೂಮ್ ಹೇ ಕಿ ಬಾಪ್ ಸನ್ಮುಖ ಆಯೇ ಹೇ. ಜಗತ್ತಿನವ್ರಿಗೆ ಇನ್ನೂ ಗೊತ್ತೇ ಇಲ್ಲ ಭಗವಂತ ಮಕ್ಕಳ ಸನ್ಮುಖದಲ್ಲಿ ಬಂದಾರಂತ. ಸಬ್ ಆತ್ಮ ಉಂಕಿ ಜ್ಯೋತಿ ಭುಜಿ ಹುಯಿ ಹೇ, ಯಾಕೆ ಗೊತ್ತಿಲ್ಲ ಅಂತಂದರೆ ಎಲ್ಲ ಆತ್ಮಗಳ ಜ್ಯೋತಿ ಆರಿಸಲ್ಪಟ್ಟಿದೆ. ಏಕ್ದಮ್ ಭುಜಿ ನಹಿ ಜಾತಿ ಥೋಡಿ ಲೈಟ್ ರಹತಿ ಹೇ. ಬಾಬಾ ಹೇಳ್ತಾರೆ ಏಕ್ದಮ್ ಮಾರಿ ಹೋಗಂಗಿಲ್ಲ, ಸ್ವಲ್ಪ ಮಿಣಕ್ ಮಿಣಕಂತ ಲೈಟ್ ಹತ್ತಿರ್ತದೆ, ಜ್ಯೋತಿ ಹತ್ತಿರ್ತದೆ, ಏಕ್ದಮ್ ಆರಿಂಗಿಲ್ಲ. ಫಿರ್ ಬಾಬಾ ಆಕರ್ ಜ್ಞಾನ ಗುರುತ ಡಾಲ್ತೆ ಹೇ, ಮತ್ತೆ ತಂದೆ ಬಂದು ಜ್ಞಾನ ಗುರುತವನ್ನು ಹಾಕ್ತಾರೆ. ಜಬ್ ಕೊಯಿ ಮರ್ತಾ ಹೇ ತೋ ದೀವಾ ಜಗಾತೆ ಹೇ, ಯಹ ಯೋಗ ಸೇ ಆತ್ಮಕ್ಕೆ ಜ್ಯೋತ್ ಜಗಾಯಿ ಜಾತಿ ಹೇ. ಯಾರಾದರೂ ದೇಹ ಬಿಟ್ಟರೆ ಏನು ಮಾಡ್ತಾರೆ, ತಲೆ ಕಡೆ ದೀಪವನ್ನು ಬೆಳಗಿಸ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿ ಯೋಗದಿಂದನೇ ನಿಮ್ಮ ಆತ್ಮದ ಜ್ಯೋತಿಯನ್ನು ನೀವು ಜಾಗೃತಗೊಳಿಸ್ಕೊಳ್ಳಿ. ಜ್ಞಾನ್ಕಿ ಧಾರಣ ಕರ್ತೇ ರಹತೆ ಹೇ, ಭಾರತ ಕಾ ಪ್ರಾಚೀನ್ ರಾಜ್ಯಕ್ಕೆ ಮಶೂರ್ ಹೇ. ಜ್ಞಾನದ ಧಾರಣೆ ಮಾಡ್ಕೊತ ಹೋಗಿ, ಯೋಗ ಮಾಡಿ ಮಾಡಿ ಜ್ಯೋತಿಯನ್ನು ಬೆಳಗಿಸ್ಕೊಳ್ಳಿ. ಭಾರತದ ಪ್ರಾಚೀನ ರಾಜ್ಯೋಗ ಭಾಳ ಪ್ರಸಿದ್ಧವಾದದ್ದು. ವಹ ನಿವೃತ್ತಿ ಮಾರ್ಗವಾಲೆ ತೋ ಅನೇಕ ಪ್ರಕಾರಕ್ಕೆ ಹಟಿಯೋಕ್ಕೆ ಸಿಕ್ಲಾತೆ, ಫಾಯ್ದಾ ಕುಚ್ ಬಿ ನಹಿ, ನೀಚೆ ಗಿರ್ತೆ ಹಿ ಜಾತೆ ಹೇ.
ನಿವೃತ್ತಿ ಮಾರ್ಗವುಳ್ಳಂಥ ಸನ್ಯಾಸಿಗಳು ಅನೇಕ ಪ್ರಕಾರದ ಹಠಯೋಗವನ್ನು ಕಲಿಸ್ತಾರೆ, ತಾವು ಮಾಡ್ತಿರ್ತಾರೆ. ಹಠಯೋಗ ಮಾಡೋದ್ರಿಂದ, ಆಸನಗಳನ್ನು ಹಾಕೋದ್ರಿಂದ ಫಾಯ್ದೆ ಏನೈತಿ? ಇನ್ನಷ್ಟು ಕೆಳಗಡೆನೆ ಇಳುತ್ತಾ ಬರ್ತೇವೆ. ಶಿವಾಯೇ ಯೋಗೇಶ್ವರ್ಕೆ ಯೋಗು ಸಿಕ್ಲಾನಾಸಕ್ಕೆ, ಕೇವಲ ಯೋಗೇಶ್ವರನ ಹೊರತಾಗಿ ಯಾರೂ ಯೋಗ ಕಲಿಸಲು ಸಾಧ್ಯವಿಲ್ಲ. ಯೋಗ ಸಿಕ್ಲಾನೆ ವಾಲ ಹೇ ಈಶ್ವರ್ ವಹ ಹೇ ನಿರಾಕಾರ್. ಯೋಗವನ್ನು ಕಲಿಸುವಂಥವರು ಈಶ್ವರನಾಗಿದ್ದಾರೆ, ಅವರು ನಿರಾಕಾರರಾಗಿದ್ದಾರೆ. ತೊ ಬಾಪ್ ಕಹತೆ ಹೇ ತುಮಕೋ ಅಬ್ ಯೋಗ ಸಿಕ್ಲಾ ರಹಾ ಹೂ, ಅಬ್ ತುಮಾರ ಚೌರಾಸಿ ಕಾ ಪಾರ್ಟ್ ಪೂರಾ ಹುವಾ. ನಾನು ನಿಮಗೆ ಪ್ರಸಿದ್ಧವಾದಂತಹ ಯೋಗವನ್ನು ಕಲಿಸ್ತಾ ಇದ್ದೇನೆ. ಈಗ ನಿಮ್ಮದು 84 ಜನ್ಮದ ಪಾತ್ರ ಪೂರ್ಣ ಆಯಿತು. ಕೊಯ್ಕೆ 84 ಜನಂ, ಕೊಯ್ಕೆ 60, ಕೊಯ್ಕೆ 1-2 ಜನಂ ಬಿ ಹೋತೆ ಹೇ. ಬಾಬರವ್ರು ಹೇಳ್ತಾರೆ, ಕೆಲವೊಬ್ಬರದು 84 ಜನ್ಮ, ಇನ್ನು ಕೆಲವೊಬ್ಬರದು 60 ಜನ್ಮ, ಇನ್ನು ಕೆಲವೊಬ್ಬರದು 1-2 ಜನ್ಮನೂ ಇರ್ತದೆ. ತುಂಬ ಬಚ್ಚೋಂಕೋ ಖೂಬ್ ಸರ್ವಿಸ್ ಕರ್ನಿ ಹೇ, ಭಾರತ ಹಿ ಹೆವೆಂಥ ಗಾಡ್ ಗಾಡೇಜ್ ಕ ರಾಜ್ಯ ಥ. ಈಗ ನೀವು ಮಕ್ಕಳು ಭಾಳ ಸರ್ವಿಸ್ ಮಾಡ್ಬೇಕಂತಾರೆ ಬಾಬಾ. ಭಾರತ ಒಂದು ಸಮಯದಲ್ಲಿ ಸ್ವರ್ಗವಾಗಿತ್ತು, ದೇವಿ ದೇವತೆಗಳ ರಾಜ್ಯ ಇತ್ತು. ಯ ಬಾತೆ ತುಮಾರೆ ಶಿವಾಯ ಕೊಯಿ ಸಂಜಾನಾಸಕ್ಕೆ, ಇವೆಲ್ಲ ಮಾತುಗಳು ನಾವು ಮಕ್ಕಳು ಹೊರತಾಗಿ ಯಾರೂ ಹೇಳಲು ಸಾಧ್ಯವಿಲ್ಲ. ಗಾಲಿ ಬಿ ತುಮಕೋ ಖಾನಿ ಪಡ್ತಿ ಹೇ, ಬಾಬಾ ಗಾಲಿ ಖಾಯಂಗೆ ತೊ ಕ್ಯಾ ಬಚ್ಚೆ ನಹಿ ಖಾಯಂಗೆ, ಸೀತಮ್ ಸಹನ್ ಕರೆಂಗೆ, ಯ ಡ್ರಾಮಾ ಮೇ ನೂಂದ ಹೇ, ಫಿರ್ ಬಿ ಐಸಾ ಹಿ ಹೋಗಾ. ಬಾಬಾ ಹೇಳ್ತಾರೆ, ಗಾಲಿ ಬಿ ತುಮಕೋ ಖಾನಿ ಪಡ್ತಿ ಹೇ. ಕೆಲವೊಮ್ಮೆ ಸತ್ಯವಾದ ಜ್ಞಾನ ಹೇಳಲಿಕ್ಕೆ ಹೋದರೆ ಕೆಲವೊಬ್ಬರು ಬೈತಾರೆ. ಬಾಬಾ ಹೇಳ್ತಾರೆ, ಬೈಗುಳಗಳನ್ನು ತಿನ್ನಬೇಕಾಗ್ತದೆ. ಇನ್ನು ಬ್ರಹ್ಮ ಬಾಬಾ ಬೈಗುಳಗಳನ್ನು ತಿಂದಿಲ್ವಾ? ಬ್ರಹ್ಮ ಬಾಬಾನೇ ಬಯಸ್ಕೊಂಡಾರಂತಂದಮೇಲೆ ಮಕ್ಕಳೇನು ಅಂತಾರೆ ಬಾಬಾ? ಸೀತಂ ಸಹನ್ ಕರೆಂಗೆ, ಎಲ್ಲ ಕಷ್ಟಗಳನ್ನು ಸಹನೆ ಮಾಡಬೇಕಾಗ್ತದೆ. ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ, ಮತ್ತೆ ಈ ರೀತಿ ಮುಂದಿನ ಕಲ್ಪದಲ್ಲೂ ಆಗ್ತದೆ. ಅಭಿ ತುಂಬ ಚೊಂಕೋ ಪಾರಸ್ ಬುದ್ಧಿ ಬನಾತಾ ಹ್ಞೂ, ಐಸೆ ಬಾಪ್ ಕೋ ಬಹುತ್ ಯಾದ ಕರ್ನ ಚಹಿಯೇ ಜೋ ವಿಶ್ವ ಕಾ ಮಾಲಿಕ ಬನಾತೆ ಹೇ. ಈಗ ನಾನು ನಿಮ್ಮ ಮಕ್ಕಳಿಗೆ ಪಾರಸ್ ಬುದ್ಧಿಯವರನ್ನಾಗಿ ಮಾಡ್ತೇನೆ. ಇಂತಹ ತಂದೆಯನ್ನು ಭಾಳ ನೆನಪು ಮಾಡಬೇಕು, ಯಾಕೆಂದರೆ ಬಾಬನೇ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ. ಕಹತೆ ಹೇ ಬಚ್ಚೆ ಜೀತೇ ರಹೋ, ಹೇಳ್ತಾರೆ ಬಾಬಾ ಮಕ್ಕಳೇ ನೀವು ಜೀವಂತವಾಗೇ ಇರ್ರಿ, ಸ್ವರ್ಗಕ್ಕೆ ಅವ ರಾಜ್ಯಲೋ, ಇಲ್ಲಿಂದ ದೇಹ ಬಿಡಬೇಡಿ, ಜೀವಂತವಾಗೇ ಇರ್ರಿ, ಸ್ವರ್ಗದ ಆಸ್ತಿಯನ್ನು ಪಡೆಯಿರಿ. ಐಸೆ ಮೀಟೆ ಮೀಟೆ ಬಾಪ್ ಕೋ ತುಮ್ ಯಾದ್ನಹಿ ಕರೆಸಕ್ತೆ ಹೋ, ಯಾದ್ ಸೆಹೆ ವಿಕರ್ಮ ವಿನಾಶ ಹೋಂಗೆ. ನಾನು ಇಂತಹ ಮಧುರಾತಿ ಮಧುರ ತಂದೆಯನ್ನು ನೀವು ನೆನಪು ಮಾಡೋದಿಲ್ವಾ? ಏಕೆಂದರೆ ತಂದೆಯ ನೆನಪಿನಿಂದಲೇ ನಮ್ಮ ವಿಕ್ರಮ ವಿನಾಶ ಆಗ್ತದೆ. ರಹ ಹುವ ಪಾಪೋಂಕ ಖೋತಾ ಯಹ ಚುಕ್ತು ಹೋತಾ ಹೇ, ಉಳಿದಿರುವಂತಹ ಪಾಪದ ಖಾತೆ ಇಲ್ಲೇ ಚುಕ್ತಾಗಬೇಕದು. ಅಗರ್ ಯೋಗ ನಹಿ ಲಗಾಯಂಗೆ ತೋ ಸಜಾ ಖಾನಿ ಪಡೆಗೆ, ಒಂದು ವೇಳೆನೇ ಯೋಗನೇ ಹಿಡಿಸಿಲ್ಲ ಅಂತಂದರೆ, ಯೋಗನೇ ಮಾಡ್ತಾ ಇಲ್ಲ ಅಂತಂದರೆ ಶಿಕ್ಷೆ ತಿನ್ನಬೇಕಾಗ್ತದೆ. ಉಸು ಸಮಯ ಬಾಬಾ ಸಾಕ್ಷಾತ್ಕಾರ ಬಿ ಕರಾತೆ ಹೇ, ತುಮ್ ಹಮಾರೆ ಬನ್ಕರ್ ಫಿರ್ ಫಾರ್ಕತಿ ದೆ ಟ್ರೇಟರ್ ಬನ್ ಗಯೇ. ಯೋಗ ಇಲ್ಲಂದರೆ ಶಿಕ್ಷೆ ತಿನ್ನಬೇಕಾಗ್ತದೆ, ಬಾಬನಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ, ನೀವು ನನ್ನವರಾಗಿಯೂ ಮತ್ತೆ ವಿಚ್ಛೇದನೆ ಕೊಟ್ಬಿಟ್ರಲ್ಲ, ದ್ರೋಹಿಗಳಾಗ್ಬಿಟ್ಟಿರಲ್ಲ, ತುಮ್ಮನೆ ಶುರುವಾತ್ಮೆ ಸಾಕ್ಷಾತ್ಕಾರ ಬೇಕಿಯಾ ಹೇ. ಬಾಬಾ ಹೇಳ್ತಾರೆ, ನಾವು ಯಜ್ಞದಾದಿಯಲ್ಲಿ ಎಷ್ಟೋ ಜನರಿಗೆ ಸಾಕ್ಷಾತ್ಕಾರ ಆಗಿದೆ. ತೊ ಮೀಟೆ ಮೀಟೆ ಸಿಕ್ಕಿಲ್ಲದೆ ಸದಾ ಸಲಾಮತ್ ಬಚ್ಚೋಂಕೋ ಮಾತ್ ಪಿತಾಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ಹೇಳ್ತಾರೆ ಬಾಬಾ, ಮಧುರಾತಿ ಮಧುರ ಅಗಲಿ ಹೋಗಿ ಸದಾ ಸಿಕ್ಕಿರುವಂತಹ ಸಲಾಮತ್ ಬಚ್ಚೋಂಕೋ, ನನ್ನ ರಕ್ಷಣೆಯಲ್ಲಿರುವಂತಹ ಮಕ್ಕಳಿಗೆ ಮಾತ್ ಪಿತಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಬಚ್ಚೋಂಕೋ ಸಮಚನ ಹೇಗೆ ಹಮ್ ಯಹ ಶರೀರ್ ಛೋಡ್ ಸ್ವೀಟ್ ಹೋಮ್ಮೆ ಜಾಯಂಗೆ, ಮಕ್ಕಳಿಗೆ ಗೊತ್ತಿರಬೇಕು ನಾವು ಈ ಶರೀರವನ್ನು ಬಿಟ್ಟು ಸ್ವೀಟ್ ಹೋಮ್ಗೆ ಹೋಗುತ್ತೇವೆ. ಅಬ್ಬಿ ಯಹ ರಹನೆ ಮೇ ಜರಾ ಬಿ ಮಜಾ ನಹಿ ಹೇ, ಇಲ್ಲೇ ಇರ್ತೀನಿ ಅನ್ನೋದಕ್ಕೆ ಮಜಾ ಇಲ್ಲ ಈಗ ಅಂತಾರೆ ಬಾಬಾ. ಅಬ್ ಹಮ್ ಬಾಬಾಕ್ಕೆ ಪಾಸ್ ಜಾತೆ ಹೇ, ಬಾಬಾಕ್ಕೂ ಹೀ ಯಾದ್ ಕರ್ನ ಹೇ, ವಹಾ ಸೇ ಫಿರ್ ಸ್ವರ್ಗ ಧಾಮೆ ಜಾಯಂಗೆ, ತಂದೆಯ ಬಳಿ ಹೋಗುತ್ತೇವೆ, ತಂದೆಯನ್ನೇ ನೆನಪು ಮಾಡಬೇಕು, ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಹೋಗುತ್ತೇವೆ. ಯ ಯಾತ್ರಾ ಬಡಿ ವಂಡರ್ಫುಲ್ ಹೇ, ಇಸ್ಮೇ ಮಾಯಾ ಬಹುತ್ ವಿಘ್ನ ಡಾಲ್ತೆ ಹೇ. ಬಾಬಾ ಹೇಳ್ತಾರೆ, ಈ ಯಾತ್ರೆ ಅದ್ಭುತವಾದದ್ದಾಗಿದೆ, ಅದರಿಂದ ಈ ಯಾತ್ರೆಯಲ್ಲಿಯೇ, ನೆನಪಿನ ಯಾತ್ರೆಯಲ್ಲೇ ಮಾಯಾ ವಿಘ್ನಗಳು ತಂದು ಹಾಕ್ತದೆ. ಅಚ್ಚಾ ಮೀಟೆ ಮೀಟೆ ಸಿಗಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ, ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ್, ಏಕ ಶಿವ ಬಾಬಾ ಕಾ ನಾಮ ರೂಪ ಬುದ್ಧಿ ಮೇ ರಖನಾ ಹೇ, ಅವ್ರ ಕಿಸಿ ಕೆ ಬಿ ನಾಮ ರೂಪ ಮೇ ಫಸ್ನಾ ನಹಿ ಹೇ.
ಒಬ್ಬ ಶಿವ ತಂದೆಯ ನಾಮರೂಪದಲ್ಲಿ ನಾಮರೂಪವನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಬೇಕು, ಬೇರೆ ಯಾರ ನಾಮರೂಪದಲ್ಲಿ ಸಿಕ್ಕಾಕ್ಕೋಬಾರ್ದು. ಒಬ್ಬ ಶಿವ ತಂದೆಯ ನಾಮರೂಪವನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು, ಬೇರೆ ಯಾರ ನಾಮರೂಪದಲ್ಲಿ ಸಿಕ್ಕಾಕ್ಕೋಬಾರದು. ಇವತ್ತಿನ ಸೆಕೆಂಡ್ ಪಾಯಿಂಟ್, ಮಾಯಾಕ್ಕೆ ತುಫಾನೊಂಕಿ ಪರ್ವಾಹ ನಹಿ ಕರ್ನೇ ಹೆ. ಮಾಯೆಯ ಬಿರುಗಾಳಿಗಳ ಬಗ್ಗೆ ಚಿಂತಿಸಬೇಡಿ. ಮೇರಾ ತೋ ಏಕ್ ಶುಭಾಬ ದುಸ್ರಾ ನಾ ಕೋಯ್, ಇಸ್ ವಿಧಿ ಸೆ ತುಫಾನ್ ಹಠಾ ದೇನೆ ಹೆ. ನನಗೊಬ್ಬ ಬಾಬ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ವಿಧಿಯಿಂದ ಬರುವಂಥ ಬಿರುಗಾಳಿಗಳನ್ನು ಪಕ್ಕಕ್ಕೆ ಸರಿಸ್ಬಿಡ್ಬೇಕು. ನನಗೆ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ವಿಧಿಯಿಂದ ಬರುವಂಥ ಬಿರುಗಾಳಿಗಳನ್ನು ಪಕ್ಕಕ್ಕೆ ಸರಿಸ್ಬಿಡ್ಬೇಕು. ಇವತ್ತಿನ ವರದಾನ, ಸದಾ ಯಥಾರ್ಥ ಶ್ರೇಷ್ಠ ಕರ್ಮದ ಮೂಲಕ. ಸದಾ ಯಥಾರ್ಥ ಶ್ರೇಷ್ಠ ಕರ್ಮದ ಮೂಲಕ ಸಫಲತಾ ಕಾ ಫಲ್ ಪ್ರಾಪ್ತ ಕರ್ನೆ ವಾಲೆ, ಸಫಲತೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ. ಸದಾ ಯಥಾರ್ಥ ಕರ್ಮ ಶ್ರೇಷ್ಠ ಕರ್ಮದ ಮೂಲಕ ಸಫಲತೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜ್ಞಾನಿ ಮತ್ತು ಯೋಗೀತು ಆತ್ಮಗಳಾಗಿರಿ. ಜ್ಞಾನಿ ಮತ್ತು ಯೋಗೀತು ಆತ್ಮಗಳಾಗಿರಿ. ಯಾರು ಜ್ಞಾನಿ ಮತ್ತು ಯೋಗೀತು ಆತ್ಮಗಳಿದ್ದಾರೆ ಅವರ ಕರ್ಮ ಸ್ವತಃ ಯುಕ್ತಿಯುಕ್ತವಾಗಿರುತ್ತದೆ. ಯುಕ್ತಿಯುಕ್ತ ಅಂತಂದರೆ ಸದಾ ಯಥಾರ್ಥ ಶ್ರೇಷ್ಠ ಕರ್ಮ. ಯುಕ್ತಿಯುಕ್ತ ಅಂತಂದರೆ ಬಾಬಾ ಹೇಳ್ತಿದ್ದಾರೆ, ಸದಾ ಯಥಾರ್ಥವಾದಂಥ ಕರ್ಮ ಶ್ರೇಷ್ಠವಾದಂಥ ಕರ್ಮ. ಕೋಯಿ ಬಿ ಕರ್ಮರೂಪಿ ಬೀಜ ಫಲ್ಕೆ ಸಿವಾಯ ನಹಿ ಹೋತ. ಯಾವುದೇ ಕರ್ಮ ಎನ್ನುವಂತಹ ಬೀಜವು ಫಲದ ಹೊರತಾಗಂತೂ ಇರಕ್ಕೆ ಸಾಧ್ಯನೇ ಇಲ್ಲ. ಬೀಜ ಇದೆ ಅಂತಂದರೆ ಅದಕ್ಕೆ ಫಲ ಇದ್ದೇ ಇರ್ತದೆ. ಜೋ ಯೋಗ ಯುಕ್ತ ಯುಕ್ತಿಯುಕ್ತ ಹೋಗ ವಜಿಸ ಸಮಯ ಜೋ ಸಂಕಲ್ಪ ವಾಣಿ ಯಾ ಕರ್ಮ ಚಹೇ ವಕರ್ ಸಕೇಗ. ಯಾರು ಯುಕ್ತಿಯುಕ್ತವಾಗಿರ್ತಾರೋ ಅವರು ಯಾವ ಸಮಯದಲ್ಲಿ ಯಾವ ಸಂಕಲ್ಪ ಯಾವ ಮಾತು ಮಾತಾಡಬೇಕು ಯಾವ ಕರ್ಮ ಮಾಡಬೇಕು ಅದನ್ನು ಮಾಡಬಲ್ಲರು. ಉನ್ಕೆ ಸಂಕಲ್ಪ ಬಿ ಯುಕ್ತಿಯುಕ್ತ ಹೊಂಗೆ, ಅವರ ಸಂಕಲ್ಪ ಯುಕ್ತಿಯುಕ್ತವಾಗಿರುತ್ತದೆ. ಐಸೆ ನಹಿ ಯಹ ಕರ್ನಾ ನಹಿ ಚಾತಾ ಥಾ ಲೇಕಿನ್ ಹೋ ಗಯ. ಈ ರೀತಿಯೆಲ್ಲ ನಾವು ಮಾಡಬಾರ್ದಂತಿತ್ತು ಆಗಿಬಿಡ್ತು ಅಂತ ಇಂತಹ ಸಂಕಲ್ಪ ಮಾತು ನಡೆಯಂಗಿಲ್ಲ. ಸೋಚನಾ ನಹಿ ಚಾಯಿತಾ ಸೋಚ್ಲಿಯ ರಾಜ್ಯುಕ್ತ ಯುಕ್ತಿಯುಕ್ತಕ್ಕೆ ನಿಶಾನಿ ಹೈಹಿ ಯುಕ್ತಿಯುಕ್ತ. ಬಾಬಾ ಹೇಳ್ತಾರೆ ಈ ರೀತಿ ಸಂಕಲ್ಪ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆವು, ಈ ರೀತಿ ಮಾತಾಡಬಾರ್ದಾಗಿತ್ತು ಮಾತಾಡಿಬಿಟ್ಟೆವು. ಬಾಬಾ ಹೇಳ್ತಾರೆ ಈ ರೀತಿ ಯೋಚನೆ ಮಾಡಬಾರ್ದಾಗಿತ್ತು ಯೋಚನೆ ಮಾಡಿಬಿಟ್ಟೆವು. ರಾಜಯುಕ್ತರು ಯೋಗಯುಕ್ತರ ನಿಶಾನಿ ಏನಪ್ಪ ಅಂದರೆ ಯುಕ್ತಿಯುಕ್ತವಾಗಿರುತ್ತಾರೆ ಅಂತಾರೆ ಬಾಬಾ. ಯಾರು ಯುಕ್ತಿಯುಕ್ತವಾಗಿರ್ತಾರೋ ಅವ್ರ ಸಂಕಲ್ಪ ವಾಣಿ ಕರ್ಮ ಎಲ್ಲ ಹೆಂಗಿರ್ತದೆ, ಅವ್ರು ಏನು ಬಯಸ್ತಾರೋ ಅದನ್ನು ಮಾಡ್ತಾರೆ ಅಂತಾರೆ ಬಾಬಾ. ಶ್ಲೋಗನ್, ಜಿನ್ಕಿ ದಿಲ್ ಬಡಿ ಹೇ ಉನ್ಕೆ ಭಂಡಾರೆ ಸದಾ ಭರ್ಪೂರ್ ರಾತೆ ಹೇ. ಯಾರ ಹೃದಯ ದೊಡ್ಡದಿದೆಯೋ ವಿಶಾಲವಾಗಿದೆಯೋ ಅವರ ಭಂಡಾರ ಸದಾ ಭರ್ಪೂರಾಗಿರುತ್ತದೆ. ಅವರ ಭಂಡಾರ ಸದಾ ಭರ್ಪೂರಾಗಿರುತ್ತದೆ. ಇವತ್ತಿನ ಸ್ವಮಾನ ಇದೆ, ನನ್ನಾತ್ಮ ಪವಿತ್ರ ಕಿರಣಗಳನ್ನು ಹರಡುವವನಾಗಿದ್ದೇನೆ. ನನ್ನಾತ್ಮ ಪವಿತ್ರ ಕಿರಣಗಳನ್ನು ಹರಡುವವನಾಗಿದ್ದೇನೆ. ಅಚ್ಚ ಓಂ ಶಾಂತಿ.
साथ हो। शांति ओम शांति ओम शांति।